ओम पवित्रम चरितम यस्याह पवित्रम जीवनम तथा पवित्रता स्वरूपिण्यै तस्यै कुर्मो नमो नमः। श्रीमाते शारदा देवी अवरु दक्षिण भारतद प्रसिद्ध तीर्थ क्षेत्रगळन्न नोडिकोंडु परमानंद भरितरागि ಈಗ ಕಲ್ಕತ್ತಕ್ಕೆ ಹಿಂತಿರುಗುತ್ತಿದ್ದಾರೆ. ದಾರಿಯಲ್ಲಿ ರಾಜಮಂಡ್ರಿಯ ಬಳಿ ಇಳಿದು ವಿಶ್ರಾಂತಿಗಾಗಿ ಪಾರ್ಥಸಾರಥಿ ಅಯ್ಯಂಗಾರ್ ಎಂಬವರ ಮನೆಯಲ್ಲಿ ಒಂದು ದಿನ ಉಳಿದುಕೊಂಡರು. ಈ ಪಾರ್ಥಸಾರಥಿ ಅಯ್ಯಂಗಾರರು ಅಲ್ಲಿ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ಸ್ ಜಡ್ಜ್ ಆಗಿದ್ದರು. ರಾಜಮಂಡ್ರಿಯಲ್ಲಿ ಶ್ರೀಮಾತಿಯವರು ಗೋದಾವರಿ ಸ್ನಾನ ಮಾಡಿದರು. ಗಂಗಾಪ್ರಿಯರಾದ ಶ್ರೀಮಾತಿಯವರಿಗೆ ಗೋದಾವರಿ ಸ್ನಾನವೂ ಕೂಡ ತುಂಬಾ ತೃಪ್ತಿ ಕೊಟ್ಟಿತು. ರಾಜಮಂಡ್ರಿಯಿಂದ ಪ್ರಯಾಣ ಮುಂದೆ ಸಾಗಿತು. ಈಗ ಸಿಕ್ಕುವ ಎರಡನೇ ನಿಲ್ದಾಣವೇ ಪುರಿ ಕ್ಷೇತ್ರ. ಇಲ್ಲಿ ಮೂರ್ನಾಲ್ಕು ದಿನ ಉಳಿದುಕೊಂಡು ಕಲ್ಕತ್ತಕ್ಕೆ ಹೊರಟರು. ಶ್ರೀಮಾತಿಯವರು ದಕ್ಷಿಣ ದೇಶದ ತೀರ್ಥಯಾತ್ರೆ ಮುಗಿಸಿಕೊಂಡು ಬೇಲೂರು ಮಠದಲ್ಲಿ ಮೊದಲ ಹೆಜ್ಜೆ ಇಟ್ಟ ದಿನ ಅವರ ವ್ಯಕ್ತಿತ್ವಕ್ಕೆ ತಕ್ಕಂಥ ಗೌರವದ ಸ್ವಾಗತ ನೀಡಲಾಯಿತು. ದಕ್ಷಿಣ ದೇಶದಲ್ಲಿ ಶ್ರೀಮಾತಿಯವರ ದಿವ್ಯ ಸನ್ನಿಧಿಯಿಂದಾಗಿ ಭಕ್ತ ಜನರು ತುಂಬಾ ಸಂತೋಷಪಟ್ಟರು. ಹಲವು ಜನ ಅವರಿಂದ ಮಂತ್ರದೀಕ್ಷೆಯನ್ನು ಪಡೆದು ಪಾವನರಾದರು ಅಂತನ್ನೋ ವಿಷಯಗಳೆಲ್ಲ ಕಲ್ಕತ್ತಾದ ಭಕ್ತರಿಗೆ ಪತ್ರದ ಮೂಲಕ ಮೊದಲೇ ತಿಳಿದಿತ್ತು. ಹೀಗೆ ಶ್ರೀಮಾತೆಯವರು ದಕ್ಷಿಣ ದೇಶದ ತಮ್ಮ ಹೊಸ ಮಕ್ಕಳ ಮೇಲೆ ತೋರಿದಂತಹ ಅಪಾರ ವಾತ್ಸಲ್ಯಕ್ಕಾಗಿ ಕೃತಜ್ಞತೆ ಅರ್ಪಿಸೋದಕ್ಕೋಸ್ಕರ ನೂರಾರು ಜನ ಸೇರಿದ್ರು. ಮಠದ ಮಹಾದ್ವಾರಗಳನ್ನು ಬಾಳೆ ಕಂಬಗಳಿಂದ ವರ್ಣರಂಜಿತ ಕಳಶಗಳಿಂದ ಅಲಂಕರಿಸಲಾಗಿತ್ತು. ದಾರಿಯ ಇಕ್ಕೆಲಗಳಲ್ಲಿ ನೂರಾರು ಭಕ್ತ ಜನರು ಕೈಮುಗಿದುಕೊಂಡು ನಿಂತಿದ್ರು. ಶ್ರೀಮಾತೆಯವರು ಕುಳಿತಿದ್ದ ಗಾಡಿ ಕಣ್ಣಿಗೆ ಕಾಣಿಸುತ್ತಲೇ ಸಂತೋಷ ಸೂಚಕವಾಗಿ ಕೆಲವು ಸಿಡಿಮದ್ದು ಹೊಡೆದರು. ಅವರು ಗಾಡಿಯಿಂದಿಳಿದು ಸ್ತ್ರೀ ಸಂಗಾತಿಗಳೊಂದಿಗೆ ಮೆಲ್ಲನೆ ನಡೆದುಕೊಂಡು ಬರುತ್ತಿರುವಾಗ ಭಕ್ತರು ಚಂಡಿ ಪಠನ ಮಾಡಿದರು. ಈ ಸಂದರ್ಭದಲ್ಲಿ ಮಠದ ಮಹಾಧ್ಯಕ್ಷರಾದ ಸ್ವಾಮಿ ಬ್ರಹ್ಮಾನಂದರು ಒಂದು ವಿಶೇಷ ಕಟ್ಟಾಜ್ಞೆ ಮಾಡಿದ್ರು. ಏನು ಅಂತಂದ್ರೆ, ಸಾಲ್ನಲ್ಲಿ ನಿಂತವರು ಯಾರು ಶ್ರೀಮಾತಿಯವರ ಪಾದ ಮುಟ್ಟಿ ನಮಸ್ಕರಿಸಬೇಕು ಅಂತನ್ನೋ ಉತ್ಸಾಹದಿಂದ ಸಾಲು ಮುರಿದು ಮುನ್ನುಗ್ಗಬಾರದು ಅಂತ. ಬ್ರಹ್ಮಾನಂದಜಿಯವರ ಕಟ್ಟಾಜ್ಞೆ ಅಂತಂದ್ರೆ ಎಲ್ಲರೂ ಭಯಭೀತಿಯಿಂದ ನಡೆದುಕೊಳ್ತಾರೆ. ಆದ್ರಿಂದ ಶ್ರೀಮಾತೆಯವರು ತಡೆ ಇಲ್ಲದೆ ನಡೆದು ಬರ್ತಿದ್ರು. ಅವರ ಇಡೀ ಮೈ ಶ್ವೇತ ವಸ್ತ್ರದಿಂದ ಆವೃತವಾಗಿತ್ತು. ಅದನ್ನು ನೋಡಿದರೆ ಹಠಾತ್ತಾಗಿ ದಿವ್ಯ ಮಂಗಳ ವಿಗ್ರಹವೊಂದು ಎಲ್ಲಿಂದಲೋ ಎಳೆದು ಬಂದು ಶಾಂತವಾಗಿ ನಡೆಯುತ್ತಾ ಇರೋ ಹಾಗೆ ಕಂಡುಬರುತ್ತಿತ್ತು. ಇಂಥ ಗಂಭೀರ ವಾತಾವರಣದಲ್ಲಿ ಒಂದು ಸ್ವಾರಸ್ಯ ನಡೆಯಿತು. ಯಾರೋ ಒಬ್ರು ಸಾಲಿನಿಂದ ಚಂಗನೆ ಹಾರಿ ಬಂದು ಶ್ರೀಮಾತೆಯವರಿಗೆ ಥಟಕ್ಕನೆ ನಮಸ್ಕಾರ ಮಾಡಿ ಓಡಿ ಹೋದರು. ಇದನ್ನು ಗಮನಿಸಿದ ಸ್ವಾಮಿ ಬ್ರಹ್ಮಾನಂದರು ವಿನೋದವಾಗಿ ಹೇಳ್ತಾರೆ, ಯಾರದು ಯಾರದು, ಹಿಡೀರಿ ಹಿಡೀರಿ ಅವನನ್ನ ಅಂತ. ಆದರೆ ಯಾರವರು, ಹಾಗೆ ಇದ್ದಕ್ಕಿದ್ದಾಗೆ ಓಡಿ ಬಂದು ನಮಸ್ಕಾರ ಮಾಡಿದವರು ಯಾರದು, ಸ್ವಾಮಿ ಬ್ರಹ್ಮಾನಂದರ ಕಟ್ಟಾಜ್ಞೆಯನ್ನೂ ಮೀರಿದವರು ಯಾರವರು, ಅವರು ಇನ್ಯಾರು ಅಲ್ಲ, ಸ್ವಾಮಿ ಸುಬೋಧಾನಂದರು. ಇವರು ಇತರ ಎಲ್ಲ ಸೋದರ ಸನ್ಯಾಸಿಗಳಿಗಿಂತ ಚಿಕ್ಕವರು. ಆದ್ರಿಂದ ಇವರನ್ನ ಎಲ್ಲರೂ ಖೋಖಾ ಮಹಾರಾಜ್ ಅಂತಲೇ ಕರೆಯುತ್ತಿದ್ರು. ಖೋಖಾ ಅಂದ್ರೆ ಬಂಗಾಳಿ ಭಾಷೆಯಲ್ಲಿ ಮಗು ಅಂತ ಅರ್ಥ. ಖೋಖಾ ಮಹಾರಾಜ್ ಅಂದ್ರೆ ಮಗು ಮಹಾರಾಜ್ ಅಂತ. ಅಂತೂ
ಖೋಖಾ ಮಹಾರಾಜರ ಈ ಸಾಹಸ ಕಾರ್ಯ ಎಲ್ಲರಿಗೂ ಒಳ್ಳೆಯ ವಿನೋದವಾಗಿತ್ತು. ಶ್ರೀಮಾತೆಯವರನ್ನ ತುಂಬ ಗೌರವದಿಂದ ಮಠಕ್ಕೆ ಕರೆತಂದು ಮಹಡಿಯ ಹಜಾರದಲ್ಲಿ ಕುಳ್ಳಿರಿಸಿದ್ರು. ಕೆಳಗಡೆಯ ಹಜಾರದಲ್ಲಿ ಕಾಳಿ ಕೀರ್ತನೆ ಭರದಿಂದ ನಡೆದಿತ್ತು. ಶ್ರೀಮಾತೆಯವರ ಸ್ವಾಗತದ ಅಂಗವಾಗಿ ಈ ಕಾಳಿ ಕೀರ್ತನೆಯ ಕಾರ್ಯಕ್ರಮ. ಸ್ವಾಮಿ ಬ್ರಹ್ಮಾನಂದರು ಅದನ್ನ ಕೇಳ್ತಾ ಅಲ್ಲೇ ಕುಳಿತರು. ಕುಳಿತ ಸ್ವಲ್ಪ ಹೊತ್ತಿನಲ್ಲೇ ಇದ್ದಕ್ಕಿದ್ದಂತೆ ಸ್ವಾಮಿಗಳ ಶರೀರ ಸ್ಥಿರವಾದಂತೆ ಕಂಡುಬಂತು. ಬಹಳ ಹೊತ್ತು ಅವರು ಹಾಗೆ ಇದ್ದದನ್ನ ಕಂಡು ಶ್ರೀಮಾತೆಯವರಿಗೆ ತಿಳಿಸಲಾಯಿತು. ಆಗ ಶ್ರೀಮಾತೆಯವರು ಒಬ್ಬರನ್ನ ಕಳುಹಿಸಿ ಸ್ವಾಮಿ ಬ್ರಹ್ಮಾನಂದರ ಕಿವಿಯಲ್ಲಿ ಭಗವನ್ ನಾಮೋಚ್ಚಾರಣೆ ಮಾಡೋ ಹಾಗೆ ಹೇಳ್ತಾರೆ. ಇದರ ಪರಿಣಾಮವಾಗಿ ಸ್ವಾಮಿಗಳು ತುಂಬ ಸಹಜವಾಗಿ ಪ್ರಕೃತಿಸ್ಥರಾದರು. ಅಷ್ಟೇ ಅಲ್ಲದೆ ಕೀರ್ತನೆಯನ್ನ ಮೆಚ್ಚಿಕೊಳ್ತಾ ಭೇಷ್ ಭೇಷ್ ನಡೆಯಲಿ ನಡೆಯಲಿ ಅಂತ ಕೀರ್ತನಕಾರರನ್ನ ಹುರಿದುಂಬಿಸಿದರು. ಅವರು ಇಷ್ಟೊಂದು ಸಹಜವಾಗಿ ವರ್ತಿಸಿದ ಕ್ರಮ ನೋಡಿದರೆ ಅವರು ಎಲ್ಲೋ ಸ್ವಲ್ಪ ಕ್ಷಣ ಅನ್ಯಮನಸ್ಕರಾಗಿದ್ರು ಅಂತಲೇ ತಿಳಿಯಬೇಕು. ಸ್ವಲ್ಪ ಹೊತ್ತಿನ ಮೇಲೆ ಶ್ರೀಮಾತೆಯವರಿಗೆ ಶ್ರೀರಾಮಕೃಷ್ಣರ ಪ್ರಸಾದವನ್ನು ನೀಡಲಾಯಿತು. ಶ್ರೀಮಾತೆಯವರು ಅದರಲ್ಲಿ ಸ್ವಲ್ಪವನ್ನ ಸ್ವೀಕರಿಸಿ ಉಳಿದದ್ದನ್ನ ಕೆಳಗೆ ಕಳುಹಿಸಿಕೊಟ್ರು. ಕೆಳಗಡೆ ಕಾದಿದ್ದ ಭಕ್ತರು ಈ ಪ್ರಸಾದವನ್ನು ಆನಂದದಿಂದ ಹಂಚಿಕೊಂಡ್ರು. ಬಳಿಕ ಶ್ರೀಮಾತೆಯವರು ಅಲ್ಲಿಂದ ಬೀಳ್ಕೊಂಡು ಉದ್ಬೋಧನದ ತಮ್ಮ ಮನೆಗೆ ಹೊರಟರು. ಅವರು ಹೊರಡುವಾಗ ಪುನಃ ಇನ್ನಷ್ಟು ಸಿಡಿಮದ್ದನ್ನು ಹಾರಿಸಲಾಯಿತು. ಹೀಗೆ ಅಂದಿನ ದಿನ ಆನಂದದಿಂದ ಕಳೆಯಿತು. ಶ್ರೀಮಾತೆಯವರು ಉದ್ಬೋಧನದಲ್ಲಿ ಕೆಲ ದಿನ ಇದ್ದು ಈಗ ಜಯರಾಮ್ ಬಾಟಿಗೆ ಹೊರಟು ಬಂದು ತಲುಪಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಜಯರಾಮ್ ಬಾಟಿಗೆ ಬಂದಿರಬೇಕಾದಂತಹ ಅವಶ್ಯಕತೆ ಏನಿರಬಹುದು? ಇದು ಒಂದು ದೈವ ನಿಯಾಮಕ ಅಂತ ಹೇಳೋಣವೇ ಅಂತ ಕೇಳಿದ್ರೆ, ನಿಜ ಇದು ಒಂದು ದೈವ ನಿಯಾಮಕ. ಏನಾಯ್ತು ಅಂತಂದ್ರೆ, 1911 ಆಗಸ್ಟ್ 21ರಂದು ರಾಮಕೃಷ್ಣ ಮಿಷನಿನ ಪ್ರತಿಭಾಶಾಲಿ ಚೇತನವೊಂದು ಕಣ್ಮರೆಯಾಯಿತು. ಸ್ವಾಮಿ ರಾಮಕೃಷ್ಣಾನಂದರು ದಕ್ಷಿಣ ಭಾರತದಲ್ಲಿ ರಾಮಕೃಷ್ಣ ಮಠಗಳನ್ನು ಸ್ಥಾಪನೆ ಮಾಡಿದಂತಹ ರಾಮಕೃಷ್ಣಾನಂದರು ಶ್ರೀಮಾತೆಯವರನ್ನ ದಕ್ಷಿಣ ಭಾರತವನ್ನು ಸಂದರ್ಶಿಸುವಂತೆ ಮಾಡಿದಂತಹ ರಾಮಕೃಷ್ಣಾನಂದರು ಉದ್ಬೋಧನದಲ್ಲಿ ಶರೀರ ತ್ಯಾಗ ಮಾಡಿದರು. ತಮ್ಮ ಅಂತ್ಯಕಾಲ ಸಮೀಪಿಸುತ್ತಿರೋದನ್ನ ಕಂಡುಕೊಂಡಂತಹ ಸ್ವಾಮಿ ರಾಮಕೃಷ್ಣಾನಂದರು ಶ್ರೀಮಾತೆಯವರನ್ನ ನೋಡ ಬಯಸಿದರು. ಜಯರಾಮ್ ಬಾಟಿಗೆ ಜನ ಕಳುಹಿಸಲಾಯಿತು. ಆದರೆ ಶ್ರೀಮಾತೆಯವರು ಬರೋದಕ್ಕೆ ಹಿಂಜರಿದರು. ಯಾಕೆ ಅಂದ್ರೆ, ಅವರು ದಕ್ಷಿಣ ದೇಶಕ್ಕೆ ಬಂದಾಗ ಸ್ವಾಮಿಗಳು ಸಲ್ಲಿಸಿದಂತಹ ಅವಿಶ್ರಾಂತ ಸೇವೆ ಇನ್ನೂ ಅವರ ಮನಸ್ಸಿನಲ್ಲಿ ಹಸನಾಗಿತ್ತು. ಹೀಗಿರುವಾಗ ಶ್ರೀಮಾತೆಯವರು ತಮ್ಮ ಆ ನಿಷ್ಠಾವಂತ ಪುತ್ರ ಸಾಯುವ ದೃಶ್ಯವನ್ನ ನೋಡಿ ಸಹಿಸಿಕೊಳ್ಳದಾದರೂ ಹೇಗೆ? ಅಲ್ಲದೆ ಒಂದು ವೇಳೆ ತಾವು ತಮ್ಮ ಪರಿವಾರ ಸಮೇತ ಉದ್ಬೋಧನದಂತಹ ಆ ಸಣ್ಣ ಮನೆಗೆ ಹೋದರೆ ಅಲ್ಲಿ ಅದಾಗಲೇ ಇರತಕ್ಕಂತಹ ಅನಾನುಕೂಲತೆಯನ್ನ ಇನ್ನಷ್ಟು ಹೆಚ್ಚಿಸಿದಂತಾಗುತ್ತದೆ ಅಷ್ಟೇ. ಆದ್ರಿಂದ ಕರೆ ತರಲು ಬಂದಂತಹ ಜನವನ್ನ ಹಿಂದಕ್ಕೆ ಕಳುಹಿಸಿದರು. ಇಲ್ಲಿ ನಮಗೀಗ ಅನ್ನಿಸಬಹುದು, ಶ್ರೀಮಾತೆಯವರು ತಮ್ಮ ಸರ್ವಸಂಗತ್ಯಾಗಿ ಪುತ್ರನ ಮರಣ ಕಾಲದ ಬಯಕೆಯನ್ನು ಕೂಡ ಈಡೇರಿಸದೆ ಕುಳಿತು ಬಿಟ್ರಲ್ಲ ಅಂತ. ತಮ್ಮ ಚಿಕ್ಕಪ್ಪ ಸಾಯುವಾಗಲೂ ಕೂಡ ಕೊನೆಯ ಗಳಿಗೆಯಲ್ಲಿ ಅವನ ಬಳಿ ಇರಲಾಗಲಿಲ್ಲವಲ್ಲ ಅಂತ ಪೇಚಾಡಿಕೊಂಡವರು ಇಂದು ತಮ್ಮ ರತ್ನದಂಥ ಪುತ್ರ ಬಾಯಿ ಬಿಟ್ಟು ಕರೆದರೂ ಕೂಡ ಬರದೇ ಕುಳಿತು ಬಿಟ್ರಲ್ಲ ಅಂತ ನಮಗನಿಸಬಹುದು.
ಆದರೆ ಏನದ್ಭುತ, ಮರಣಶೈಲಿಯಲ್ಲಿ ಮಲಗಿಕೊಂಡಿದ್ದಂತಹ ಸ್ವಾಮಿಗಳು ಇದ್ದಕ್ಕಿದ್ದಂತೆ ಕೂಗಿಕೊಂಡ್ರು, ಅದೋ ನೋಡಿ ತಾಯಿ ಬಂದಿದ್ದಾರೆ, ಅದೋ ನೋಡಿ ತಾಯಿ ಬಂದಿದ್ದಾರೆ ಅಂತ. ಏನದ್ಭುತ, ಬರೋದಕ್ಕೆ ಒಪ್ಪದಿದ್ದಂತಹ ಶ್ರೀಮಾತಿಯವರು ಬಂದೇ ಬಿಟ್ಟಿದ್ದಾರೆ. ಹೇಗೆ? ಜ್ಯೋತಿರ್ಮಯ ಶರೀರದಿಂದ. ಸ್ವಾಮಿ ರಾಮಕೃಷ್ಣಾನಂದರು ಶ್ರೀಮಾತಿಯವರ ಆ ದಿವ್ಯ ಸ್ವರೂಪವನ್ನು ವರ್ಣಿಸ್ತಾರೆ. ಪಕ್ಕದಲ್ಲಿಯೇ ಇದ್ದಂತಹ ಗಿರೀಶ್ ಚಂದ್ರ ಘೋಷ್ ಅದನ್ನು ಕೇಳಿ ತಕ್ಷಣ ಆ ವರ್ಣನೆಯ ಆಧಾರದಿಂದ ಶ್ರೀಮಾತಿಯವರ ಮೇಲೊಂದು ಕವನ ರಚಿಸಿಬಿಟ್ಟ. ರಚಿಸಿ ಅದನ್ನ ಸ್ವಾಮಿಗಳಿಗೆ ಹಾಡಿ ತೋರಿಸಿದಾಗ ಸ್ವಾಮಿಗಳು ತುಂಬಾ ಆನಂದಪಟ್ಟರು. ಆಮೇಲೆ ಕೆಲವೇ ದಿನಗಳಲ್ಲಿ ಸ್ವಾಮಿಗಳು ಕಣ್ಣು ಮುಚ್ಚಿದವರು ಪುನಃ ತೆರೆಯಲಿಲ್ಲ. ಜಯರಾಮ್ ಭಾಟಿಗೆ ಈ ಸುದ್ದಿ ತಲುಪಿದಾಗ ದುಃಖದಿಂದ ಶ್ರೀಮಾತಿಯವರು ಹೇಳ್ತಾರೆ, ನನ್ನ ಶಶಿ ಹೊರಟೋದ, ನನ್ನ ಬೆನ್ನೆಲುಬೇ ಮುರಿದಂತಾಯ್ತು. ನನ್ನ ಶಶಿ ಹೊರಟು ಹೋದ, ನನ್ನ ಬೆನ್ನೆಲುಬೇ ಮುರಿದಂತಾಯ್ತು ಅಂತ. ನಿಜಕ್ಕೂ ನಮಗೆಲ್ಲ ಇಲ್ಲೊಂದು ಸೋಜಿಗ ಕಾಣಿಸಬಹುದು. ಏನದು ಅಂತಂದ್ರೆ, ಸಾಕ್ಷಾತ್ ಶ್ರೀಮಾತಿಯವರು ಜ್ಯೋತಿರ್ಮಯ ಶರೀರದಿಂದ ಬಂದು ಮರಣಶೈಲಿಯಲ್ಲಿ ಮಲಗಿದಂತಹ ಸ್ವಾಮಿಗಳಿಗೆ ದರ್ಶನ ಕೊಡಬಲ್ಲಂತಹ ಸಾಮರ್ಥ್ಯ ಇದ್ದ ಮೇಲೆ ಅವರನ್ನ ಹಾಗೆಯೇ ಇನ್ನೂ ಕೊಂಚ ಆಯಸ್ಸು ಕೊಟ್ಟು ಬದುಕಿಸಬಹುದಾಗಿತ್ತಲ್ಲ ಅಂತ. ಬದುಕಿಗೆ ಬಲವಾಗಿ ಅಂಟಿಕೊಂಡಿರತಕ್ಕಂತಹ ನಾವು ಈ ಪ್ರಶ್ನೆಯನ್ನು ಕೇಳಬಹುದು. ಅಲ್ಲದೆ ಸ್ವಾಮಿಗಳು ಅಂದು ಶರೀರ ಬಿಡಲೇಬೇಕಾಗಿದೆ ಅಂತ ತಿಳಿದು ಈಗ ಅವರು ದುಃಖ ಪಡಬೇಕಾದೇನಿದೆ ಅಂತ ಕೇಳಬಹುದು. ಈ ಪ್ರಶ್ನೆಗೆ ಉತ್ತರ ತೀರ ಸರಳ. ಏನು ಅಂತಂದ್ರೆ, ಶ್ರೀಮಾತಿಯವರು ಜ್ಯೋತಿರ್ಮಯ ಶರೀರದಿಂದ ದರ್ಶನ ಕೊಟ್ಟದ್ದು ಅವರ ದಿವ್ಯ ಲೀಲೆ. ಬಳಿಕ ಸ್ವಾಮಿಗಳು ತೀರ್ಕೊಂಡಾಗ ಅತ್ತದ್ದು ಅವರ ನರಲೀಲೆ. ಅಂತೂ ಶ್ರೀಮಾತೆ ಶಾರದಾದೇವಿಯವರ ಕಣ್ಮುಂದೆಯೇ ಅವರ ದಿವ್ಯ ಸಂತಾನದಲ್ಲಿ ಒಬ್ಬೊಬ್ಬರಾಗಿ ಕಣ್ಮರೆಯಾಗುತ್ತಾ ಇದ್ದಾರೆ. ಆದರೆ ಸೃಷ್ಟಿ ಕಾರ್ಯ ಅನಂತವಾದ್ದು, ಒಬ್ಬರು ಹೋದ್ರೆ ಇನ್ನೊಬ್ಬರು ಬರ್ತಾರೆ. ಅದೇ ವರ್ಷ ಜಗದ್ಧಾತ್ರಿ ಪೂಜೆಯ ಸಂದರ್ಭದಲ್ಲಿ ನೆರೆಗ್ರಾಮವಾದ ಕೋಯಲ್ಪಾರಾದಿಂದ ಕೆಲವು ಭಕ್ತರು ಶ್ರೀಮಾತಿಯವರ ಮನೆಗೆ ಬಂದರು. ಬರುವಾಗ ಬುಟ್ಟಿ ತುಂಬ ತರಕಾರಿಯನ್ನ ಹೊತ್ತು ತಂದಿದ್ರು. ಅದನ್ನು ಕಂಡಂತಹ ಶ್ರೀಮಾತಿಯವರಿಗೆ ಬಹಳ ಆನಂದವಾಯಿತು. ಹೇಳ್ತಾರೆ, ಏನಪ್ಪ ಇಲ್ಲಿ ಸೊಪ್ಪು ತರಕಾರಿ ಎಲ್ಲ ಕಾಲದಲ್ಲೂ ಸಿಗೋದಿಲ್ಲ, ಆದ್ರಿಂದ ಎಷ್ಟೋ ಸಲ ಬಹಳ ತೊಂದರೆಯಾಗಿ ಬಿಡುತ್ತದೆ. ಈಗ ನನಗನ್ನಿಸ್ತದೆ ಶ್ರೀರಾಮಕೃಷ್ಣರೇ ನಿಮ್ಮ ಮೂಲಕ ಪೂಜೆಗೆ ಬೇಕಾದನ್ನೆಲ್ಲ ಒದಗಿಸಿಕೊಡ್ತಿದ್ದಾರೆ ಅಂತ. ಹೊಸ ಹೊಸ ಭಕ್ತರು ಮುಂದೆ ಬಂದು ಭಗವಂತನ ಕಾರ್ಯವನ್ನ ಮುನ್ನಡೆಸಿಕೊಂಡು ಹೋಗತಕ್ಕಂತಹ ಈ ವ್ಯವಸ್ಥೆಯಲ್ಲಿ ನಾವು ಕಾಣಬೇಕಾದ್ದು ಭಗವಂತನ ಕೈವಾಡವನ್ನ. ಹಳಬರನ್ನ ಹಿಂದೆಳೆದುಕೊಳ್ಳೋದು ಭಗವಂತನ ಕೈಯೇ, ಹೊಸಬರನ್ನ ಮುಂದೆ ತರೋದು ಕೂಡ ಭಗವಂತನ ಕೈಯೇ. ಅಂತೂ ಜಯರಾಮ್ ಭಾಟಿಯಲ್ಲಿ ಅಂದು ಜಗದ್ಧಾತ್ರಿ ಪೂಜೆ ವಿಜೃಂಭಣೆಯಿಂದ ನಡೆಯಿತು. ಪೂಜೆ ನೋಡಿಕೊಂಡು ಕೋಯಲ್ಪಾರದ ಭಕ್ತರು ಹೊರಟು ನಿಂತರು. ಶ್ರೀಮಾತಿಯವರು ಅವರಿಗೆ ಸಾಕಷ್ಟು ಪ್ರಸಾದ ಕಟ್ಟಿಕೊಟ್ರು. ಅಂದಿನಿಂದ ಶ್ರೀಮಾತಿಯವರು ಜಯರಾಮ್ ಭಾಟಿಯಲ್ಲಿರುವಾಗಲೆಲ್ಲ ಆ ಭಕ್ತರು ವಾರಕ್ಕೆರಡು ಮೂರು ಸಲ ತರಕಾರಿ ಕಳುಹಿಸಿಕೊಡ್ತಿದ್ರು. ಆದರೆ ಸ್ವತಃ ಕೋಯಲ್ಪಾರ ಆಶ್ರಮದ ಆರ್ಥಿಕ ಸ್ಥಿತಿ ಅಷ್ಟೊಂದು ಉತ್ತಮವೇನೂ ಆಗಿರಲಿಲ್ಲ. ಆದ್ರಿಂದ ತರಕಾರಿಯ ಹೊರೆ ಹೊರೋದಕ್ಕೆ ಕೂಲಿ ನೇಮಕ ಮಾಡೋದು ಸಾಧ್ಯ ಇರಲಿಲ್ಲ. ಆದರೆ ಆ ಭಕ್ತರ ನಿಷ್ಠೆ ಎಂತಾದ್ದು ಅಂತಂದ್ರೆ, ಕೂಲಿ ಆಳುಗಳು ಇಲ್ಲವಲ್ಲ ಅಂತ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ನಿತ್ಯ ಕರ್ಮಗಳೆಲ್ಲ ಮುಗಿದ ಮೇಲೆ ಅವರು ಆಶ್ರಮದ ತೋಟದಿಂದ
ತರಕಾರಿ ಕಿತ್ತು ತಂದು ಜಯರಾಮ್ ಬಾಟಿಗೆ ತಾವೇ ಹೊತ್ತು ತರುತ್ತಿದ್ರು. ಅಲ್ಲದೆ ಶ್ರೀಮಾತಿಯವರಿಗೆ ಇನ್ನೂ ಏನಾದರೂ ಉಪ್ಪು ಎಣ್ಣೆ ಸಂಬಾರ ಗೋಧಿಯೇ ಮೊದಲಾದಂತಹ ವಸ್ತುಗಳು ಬೇಕಾಗಿದ್ರೆ ತಾವೇ ಹೋಗಿ ತಂದುಕೊಡ್ತಿದ್ರು. ಅವುಗಳನ್ನೆಲ್ಲ ತರೋದಕ್ಕೆ ದೂರದ ಗ್ರಾಮಗಳಿಗೆ ಹೋಗಬೇಕಾಗ್ತಿತ್ತು. ತಂದ ಸಾಮಾನುಗಳನ್ನ ತಕ್ಕ ಜಾಗದಲ್ಲಿ ಹೇಗೆ ಜೋಡಿಸಬೇಕು ಅನ್ನೋದನ್ನ ಶ್ರೀಮಾತಿಯವರು ಅವರಿಗೆ ತಿಳಿಸಿಕೊಡ್ತಿದ್ರು. ಕ್ರಮೇಣ ಭಕ್ತರಿಗೆ ಅದು ಎಷ್ಟು ಅಭ್ಯಾಸವಾಯಿತು ಅಂತಂದ್ರೆ, ಶ್ರೀಮಾತಿಯವರ ಮನಸ್ಸಿಗೊಪ್ಪೋ ಹಾಗೆ ತಾವೇ ಎಲ್ಲವನ್ನು ಜೋಡಿಸಿಡುತ್ತಿದ್ರು. ಬಳಿಕ ಶ್ರೀಮಾತಿಯವರ ಚರಣ ಸ್ಪರ್ಶ ಮಾಡಿ ಹೊರಟು ನಿಂತಾಗ ಶ್ರೀಮಾತಿಯವರು ಪ್ರೀತಿಯಿಂದ ಹರಸ್ತಿದ್ರು, ನಿಮಗೆ ಜ್ಞಾನ ಲಭಿಸಲಿ, ಶುದ್ಧ ಭಕ್ತಿ ಲಭಿಸಲಿ ಅಂತ. ಹೀಗೆ ಆಶೀರ್ವದಿಸುತ್ತಾ ಶ್ರೀಮಾತಿಯವರು ಆ ಭಕ್ತರ ಬಟ್ಟೆಯ ತುದಿಯಲ್ಲಿ ಒಂದಿಷ್ಟು ಪುರಿ ಕಟ್ಟಿಕೊಡ್ತಿದ್ರು. ಇದು ಅವರಿಗೆ ದಾರಿ ಬುತ್ತಿ. ನಿಜಕ್ಕೂ ಆ ಕೆಲವು ವರ್ಷ ಕೋಯಲ್ಪಾರ ಆಶ್ರಮ ಶ್ರೀಮಾತಿಯವರ ಮನೆವಾರ್ತೆಗೆ ಸೇರಿದಂತಾಗಿಬಿಟ್ಟಿತ್ತು. ಕೋಯಲ್ಪಾರ ಆಶ್ರಮದ ಅಂದಿನ ಅಧ್ಯಕ್ಷರು ಕೇದಾರ್ ಬಾಬು. ಇವರೇ ಮುಂದೆ ಸನ್ಯಾಸ ಸ್ವೀಕರಿಸಿ ಸ್ವಾಮಿ ಕೇಶವಾನಂದರಾಗ್ತಾರೆ. ಇವರು ಒಂದು ದಿನ ಜಯರಾಮ್ ಬಾಟಿಗೆ ಬಂದರು. ಯಾಕೆ ಅಂದ್ರೆ ಶ್ರೀಮಾತಿಯವರು ಕಲ್ಕತ್ತಕ್ಕೆ ಹೊರಟು ನಿಂತಿದ್ದಾರೆ ಅಂತ ವರ್ತಮಾನ ತಿಳಿದ್ರಿಂದ. ಅವರು ಕೋಯಾಲ್ಪಾರಕ್ಕೆ ಯಾವ ದಿನ ಬರ್ತಾರೆ, ಅವರಿಗಾಗಿ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಅನ್ನೋದನ್ನೆಲ್ಲ ತಿಳಿದುಕೊಂಡು ಹೋಗೋಣ ಅಂತ ಬಂದಿದ್ರು. ಶ್ರೀಮಾತಿಯವರು ಆಗ ಅದು ಇದು ಮಾತಿನ ಸಂದರ್ಭದಲ್ಲಿ ಹೇಳ್ತಾರೆ, ನೋಡು ಮಗು, ನೀವೆಲ್ಲ ಅಲ್ಲಿ ಶ್ರೀರಾಮಕೃಷ್ಣರಿಗಾಗಿ ಒಂದು ದೇವರ ಕೋಣೆ, ನನಗಾಗಿ ಒಂದು ವಿಶ್ರಾಂತಿ ಗೃಹ ಕಟ್ಟಿಸಿದ್ದೀರಿ. ನಾನು ಈ ಸಲ ಆ ದಾರಿಯಾಗಿ ಬರುವಾಗ ಅಲ್ಲಿ ಶ್ರೀರಾಮಕೃಷ್ಣರನ್ನ ಪ್ರತಿಷ್ಠಾಪಿಸುತ್ತೇನೆ, ಎಲ್ಲವೂ ಸಿದ್ಧವಾಗಿರಲಿ. ಮುಂದೆ ನೀವೆಲ್ಲ ದಿನನಿತ್ಯ ಪೂಜೆ ನಡೆಸಿಕೊಂಡು ಬರಬೇಕಾಗುತ್ತದೆ. ನೈವೇದ್ಯ, ಮಂಗಳಾರತಿ ಇತ್ಯಾದಿ ಎಲ್ಲ ಕಾರ್ಯಗಳನ್ನು ನಿಯತವಾಗಿ ನಡೆಸಿಕೊಂಡು ಬರಬೇಕು. ಕೇವಲ ಸ್ವದೇಶಿ ಚಳುವಳಿಯಿಂದ ನೀವೇನು ಸಾಧಿಸ್ತೀರಿ? ನಿಜ ಹೇಳೇನೋ, ನಾವೇನೇನು ಮಾಡ್ತೇವೋ, ನಮ್ಮ ಹತ್ತಿರ ಏನೇನಿದೆಯೋ ಅವಕ್ಕೆಲ್ಲ ಶ್ರೀರಾಮಕೃಷ್ಣರೇ ಮೂಲ, ಅವರೇ ಆದರ್ಶ. ನೀವು ಏನನ್ನೇ ಮಾಡಿ ಅವರನ್ನ ಹಿಡಿದುಕೊಂಡಿದ್ದೇ ಆದರೆ ದಾರಿ ತಪ್ಪುವ ಸಂಭವವಿಲ್ಲ ಅಂತ ಹೀಗೆ ಹೇಳ್ತಿದ್ದಾರೆ ಶ್ರೀಮಾತಿಯವರು. ಅವರು ಹೀಗೆ ಹೇಳೋದಕ್ಕೆ ಒಂದು ಕಾರಣ ಇದೆ. ಅದ್ಯಾವುದು ಆ ಕಾರಣ ಅಂತಂದ್ರೆ, ಆ ದಿನಗಳು ಸ್ವದೇಶಿ ಚಳವಳಿಯ ದಿನಗಳು. ಆ ಸಮಯದಲ್ಲಿ ಕೋಯಲ್ಪಾರ ಆಶ್ರಮವೇ ಸ್ವದೇಶಿ ಚಳುವಳಿಯ ಪ್ರಧಾನ ಕೇಂದ್ರವಾಗಿತ್ತು. ಆಶ್ರಮದವರು ರಾಜಕೀಯ ಆಂದೋಲನದಲ್ಲಿ ಭಾಗವಹಿಸಬಹುದೇ ಅಂತ ಕೇಳಿದ್ರೆ, ಆಶ್ರಮದವರು ಯಾರೂ ಇನ್ನೂ ಸನ್ಯಾಸ ದೀಕ್ಷೆಯನ್ನ ಪಡೆದಿರಲಿಲ್ಲ, ಬ್ರಹ್ಮಚರ್ಯ ದೀಕ್ಷೆಯನ್ನು ಕೂಡ ಪಡೆದಿರಲಿಲ್ಲ. ಆದ್ರಿಂದ ಸ್ವದೇಶಿ ಚಳುವಳಿಯಲ್ಲಿ ಅವರೆಲ್ಲ ಪೂರ್ಣ ಮುಳುಗಿ ಹೋಗಿಬಿಟ್ಟಿದ್ರು. ಆದ್ರಿಂದ ಆಶ್ರಮದಲ್ಲಿ ಧ್ಯಾನ, ಜಪ, ಪೂಜೆ, ಅಧ್ಯಯನ ನಡೆಯುವುದರ ಬದಲು ಮಗ್ಗ ಚರಕ ತಿರುಗುತ್ತಿದ್ದವು, ರಾಜಕೀಯ ಚರ್ಚೆ ನಡೆಯುತ್ತಿತ್ತು. ಇದರ ಪರಿಣಾಮವಾಗಿ ಆಶ್ರಮವಾಸಿಗಳ ಮೇಲೆ ಸದಾ ಪೊಲೀಸರು ದೃಷ್ಟಿ ಇಟ್ಟಿದ್ರು. ಆದರೆ ಆಶ್ರಮದ ಅಧ್ಯಕ್ಷರು ಇದಕ್ಕೆಲ್ಲ ಹೆದರುವವರಲ್ಲ, ತಮ್ಮ ಚಳುವಳಿಯನ್ನ ಧೈರ್ಯದಿಂದ ನಡೆಸಿಕೊಂಡು ಬಂದರು. ಆದ್ರಿಂದಲೇ ಅವರು ಈಗ ಶ್ರೀಮಾತಿಯವರು ಕೊಟ್ಟ ಅಭಿಪ್ರಾಯಗಳನ್ನೆಲ್ಲ ಏಕಾಏಕಿ ಒಪ್ಪಿಕೊಳ್ಳಲಾಗಲಿಲ್ಲ. ಹಾಗೆ ಅಂತ ಶ್ರೀಮಾತಿಯವರ ಅಭಿಪ್ರಾಯಗಳನ್ನ ಪ್ರತಿಭಟಿಸುವ ಧೈರ್ಯವೂ ಇರಲಿಲ್ಲ. ಆದ್ದರಿಂದ ಪರೋಕ್ಷ ರೂಪದಿಂದ ವಾದ ಮಾಡ್ತಾರೆ, ಅಮ್ಮ, ಆದರೆ ನಾವೆಲ್ಲ ದೇಶಕ್ಕಾಗಿ ದುಡಿಯಬೇಕು ಅಂತನ್ನೋದೇ ಸ್ವಾಮಿ ವಿವೇಕಾನಂದರ ಅಭಿಮತವಾಗಿತ್ತು. ಅಲ್ಲದೆ ನವಯುವಕರನ್ನ
ಸ್ಫೂರ್ತಿಗೊಳಿಸಿ ನಿಷ್ಕಾಮ ಕರ್ಮದ ತಳಪಾಯ ಹಾಕಿಕೊಟ್ಟವರು ಸ್ವಾಮಿ ವಿವೇಕಾನಂದರೇ. ಅವರು ಇಂದು ಜೀವಂತವಾಗಿ ಇದ್ದಿದ್ರೆ ಎಷ್ಟು ಕೆಲಸ ಮಾಡಿರಬಹುದಾಗಿತ್ತು ಅಂತ ಹೀಗೆ ಕೇದಾರ ಬಾಬು ಸ್ವಾಮಿ ವಿವೇಕಾನಂದರನ್ನ ಉದಾಹರಿಸ್ತಾ ತನ್ನ ವಾದವನ್ನ ಮುಂದಿಟ್ಟ. ಹೀಗೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನ ಮುಂದೊಡ್ಡಿ ಬಿಟ್ರೆ ಶ್ರೀಮಾತೆಯವರು ಒಪ್ಪಿಕೊಂಡು ಬಿಡ್ತಾರೆ ಅಂತ ಅವನ ಮನೋಭಾವ. ಆದರೆ ಶ್ರೀಮಾತೆಯವರು ಕೇದಾರ ಬಾಬುವಿನ ಮಾತಿನ ಸರಣಿಯನ್ನ ಮಧ್ಯದಲ್ಲೇ ಕತ್ತರಿಸಿ ಹೇಳ್ತಾರೆ, ಏನಪ್ಪ ನರೇನ್ ಈಗ ಇದ್ದಿದ್ರೆ ಕಂಪನಿಯವರು ಅವನನ್ನ ಸುಮ್ಮನೆ ಬಿಟ್ಟುಬಿಡ್ತಿದ್ರೇನು, ಅವನನ್ನ ಹಿಡಿದುಕೊಂಡು ಹೋಗಿ ಸೆರೆಯಲ್ಲಿಟ್ಟು ಬಿಡ್ತಿದ್ರು. ನಾನು ಆ ದೃಶ್ಯವನ್ನು ನೋಡ್ಲಾರೆಯಪ್ಪ, ನರೇನ್ ಎಂಥವನು ಅಂತಂದ್ರೆ ಅವನು ವರೆಯಿಂದ ತೆಗೆದ ಖಡ್ಗದ ಹಾಗೆ. ಅವನು ಹೊರದೇಶಗಳಿಂದ ಹಿಂತಿರುಗಿ ಬಂದು ಹೇಳ್ತಾನೆ, ಅಮ್ಮ ನಿಮ್ಮ ಕೃಪೆಯಿಂದ ನಾನು ಈ ಸಲ ಸಾಗರವನ್ನ ಲಂಘನೆ ಮಾಡಬೇಕಾಗಿ ಬರಲಿಲ್ಲ, ಅವರ ಹಡಗಿನಲ್ಲೇ ಕುಳಿತುಕೊಂಡು ಅವರ ದೇಶಕ್ಕೆ ಹೋದೆ. ಅಲ್ಲೂ ಕೂಡ ನಾ ಕಂಡ ರಾಮಕೃಷ್ಣರ ಮಹಿಮೆ ಅದೆಷ್ಟು, ಎಷ್ಟೊಂದು ಜನ ನನ್ನಿಂದ ಶ್ರೀರಾಮಕೃಷ್ಣರ ವಿಚಾರವನ್ನ ಮಂತ್ರಮುಗ್ಧರಾಗಿ ಕೇಳಿದ್ರು, ಎಷ್ಟೊಂದು ಜನ ರಾಮಕೃಷ್ಣರ ಸಂದೇಶಗಳನ್ನ ಕಾತರತೆಯಿಂದ ಸ್ವೀಕರಿಸಿದ್ರು ಅಂತ ಹೀಗೆ ಹೇಳ್ತಾನೆ ನರೇನ್. ನೋಡಿದ್ಯಾ, ಆ ಪರರಾಷ್ಟ್ರದವರು ಕೂಡ ನನ್ನ ಮಕ್ಕಳೇ, ಒಪ್ಪುವೆ ತಾನೆ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಶ್ರೀ ವಿವೇಕಾನಂದರು ಶಿಕಾಗೋ ಉಪನ್ಯಾಸ ಮಾಡಿ ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ಪ್ರಸಿದ್ಧರಾಗಿ ಹಿಂತಿರುಗಿ ಬಂದಾಗ ಶ್ರೀಮಾತೆಯವರೊಡನೆ ನಡೆಸಿದಂತಹ ಈ ಸಂಭಾಷಣೆ ತುಂಬ ಗಂಭೀರವಾದ್ದು. ಯಾಕೆಂದ್ರೆ ವಿವೇಕಾನಂದರು ಬೀರಿದಂತಹ ಶ್ರೀರಾಮಕೃಷ್ಣ ಸಂದೇಶವನ್ನ ಅಲ್ಲಿನ ಜನ ಸುಮ್ಮನೆ ಕೇಳಬೇಕಾದ್ರೇನೇನೆ ಎಷ್ಟು ಕಷ್ಟ. ಯಾಕೆಂದ್ರೆ ಯಾವುದೇ ರಾಷ್ಟ್ರವೇ ಆಗಲಿ ಪರಕೀಯ ರಾಷ್ಟ್ರಗಳ ವಿಚಾರಧಾರೆಯನ್ನ ಸ್ವೀಕರಿಸೋದಿಲ್ಲ. ಅದರಲ್ಲೂ ಮತಾಂಧರಾದವರ ಮಧ್ಯೆ ಹೊಸ ವಿಚಾರಗಳನ್ನ ಬಿತ್ತರಿಸೋದು ಇನ್ನೂ ಆಗದ ಮಾತು. ಆದರೆ ಸ್ವಾಮಿ ವಿವೇಕಾನಂದರು ಅಮೆರಿಕೆಯಲ್ಲಿ ಪ್ರಸಾರ ಮಾಡಿದಂತಹ ರಾಮಕೃಷ್ಣ ಸಂದೇಶವನ್ನ ಅವರೆಲ್ಲ ಮಂತ್ರಮುಗ್ಧರಂತೆ ಕೇಳಬೇಕಾದ್ರೆ, ಕೇಳೋದಲ್ಲದೆ ಅದನ್ನ ಕಾತರತೆಯಿಂದ ಸ್ವೀಕರಿಸಬೇಕಾದ್ರೆ ಆ ಜನರೆಲ್ಲ ಈ ದಿವ್ಯ ಸಂದೇಶಕ್ಕಾಗಿ ಎಷ್ಟೊಂದು ನಿರೀಕ್ಷೆ ಮಾಡಿಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಆದ್ರಿಂದ ಭಾರತೀಯ ಭಾವನೆಗಳನ್ನ ಸ್ವೀಕರಿಸಬಲ್ಲ ಪಾಶ್ಚಾತ್ಯರು ಪರಕೀಯರು ಹೇಗಾದರು, ಅವರು ನಮ್ಮವರೇ ಸರಿ. ಆದ್ರಿಂದ ಶ್ರೀಮಾತೆಯವರು ಕೇದಾರ ಬಾಬುವಿಗೆ ಹೇಳ್ತಾರೆ, ನೋಡಿದ್ಯಾ ಅವರು ಕೂಡ ನನ್ನ ಮಕ್ಕಳೇ, ಒಪ್ಪುವೆ ತಾನೆ ಅಂತ. ಕೇದಾರ ಬಾಬು ತನ್ನ ವಾದವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಸ್ವಾಮಿ ವಿವೇಕಾನಂದರ ಉದಾಹರಣೆ ಕೊಟ್ರೆ ಶ್ರೀಮಾತೆಯವರು ಕೂಡ ಅದೇ ವಿವೇಕಾನಂದರ ಪಾಶ್ಚಾತ್ಯ ಅನುಭವಗಳನ್ನು ಉದಾಹರಿಸ್ತಾ ಕೇದಾರ ಬಾಬುವಿನ ಬಾಯಿ ಮುಚ್ಚಿಸಿಬಿಟ್ರು. ಕೇದಾರ ಬಾಬು ತೆಪ್ಪಗಾಗಬೇಕಾಯಿತು. ಕಾರಣ ಅವನ ಕಡೆಯಿಂದ ಎರಡು ಬಗೆಯ ತಪ್ಪಾಯಿತು. ಏನು ಅಂತಂದ್ರೆ ಅವನು ತನ್ನ ಅನುಚಿತ ಕಾರ್ಯಪ್ರಣಾಳಿಯನ್ನ ಸಮರ್ಥಿಸಿಕೊಳ್ಳೋದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರ ಉದಾಹರಣೆ ಕೊಟ್ಟದ್ದು. ಇದು ಮೊದಲನೇ ತಪ್ಪು. ಮತ್ತು ಅವನ ಸ್ವದೇಶಿ ಆಂದೋಲನ ಅನ್ನುವಂತಹದ್ದು ವಿದೇಶಿಯರನ್ನ ದ್ವೇಷಿಸುವ ಸಾಧನವಾಗಿ ಮಾಡಿಕೊಂಡದ್ದು, ಇದು ಎರಡನೇ ತಪ್ಪು. ಈಗ ಅವನು ಶ್ರೀಮಾತೆಯವರ ವಿಶಾಲ ಭಾವವನ್ನ ಕಂಡು ತನ್ನ ತಪ್ಪನ್ನು ತಿದ್ದುಕೊಂಡ. ಅಷ್ಟೇ ಅಲ್ಲ, ಧರ್ಮವನ್ನ ಭದ್ರ ತಳಹದಿಯಾಗಿ ಇಟ್ಕೊಳ್ಳದೆ ಹೋದ್ರೆ ಯಾವ ನಿಷ್ಕಾಮ ಕರ್ಮಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದರ ಮರ್ಮವನ್ನ ಅರಿತುಕೊಂಡ. ಇದೆಲ್ಲ ಸರಿಯೇ. ಆದರೆ ಶ್ರೀಮಾತೆಯವರು ಎಲ್ಲ ರಾಷ್ಟ್ರಗಳ ಜನರು ತಮ್ಮ ಮಕ್ಕಳೇ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಈ ಪರಸ್ಪರ ಜಗಳ ಯಾಕೆ, ಪೈಪೋಟಿ ಯಾಕೆ ಅಂತ ಕೇಳಬಹುದು. ಅದಕ್ಕೂ ಉತ್ತರ ಇಷ್ಟೆ. ಒಬ್ಬ ತಾಯಿಗೆ ನಾಲ್ಕು ಜನ ಮಕ್ಕಳು ಹುಟ್ಟಿ ನಾಲ್ಕು ರೀತಿಯಲ್ಲಿ ಬೆಳೆದು ನಾನಾ ರೀತಿಯಲ್ಲಿ ಹೊಡೆದಾಡಿಕೊಳ್ಳೋದಿಲ್ವೇ? ಆದರೂ ಆ ತಾಯಿ ಜಗಳಾಡುವ ಮಕ್ಕಳು ತನ್ನ ಮಕ್ಕಳಲ್ಲ ಅಂತ ಹೇಳ್ತಾಳೇನೋ?
ಹಾಗೆಯೇ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ್ದು ಶ್ರೀಮಾತೆಯವರ ಮಾತೃ ಹೃದಯದ ವೈಶಾಲ್ಯವನ್ನ, ಅವರ ವಿಶೇಷ ದೃಷ್ಟಿಕೋನವನ್ನ. ಶ್ರೀಮಾತೆಯವರು ಇಡೀ ಜಗತ್ತಿನ ಜನರನ್ನೆಲ್ಲ ತಮ್ಮ ಸಂತಾನ ಅಂತ ತಿಳಿದಂತಹ ಜಗಜ್ಜನನಿ. ಅವರ ಈ ವಿಶಾಲ ದೃಷ್ಟಿಕೋನದ ಪರಿಚಯ ಮಾಡಿಕೊಳ್ಳೋದಕ್ಕೆ ಇನ್ನೊಂದು ಘಟನೆಯನ್ನ ಹೇಳಬಹುದು. ಏನು ಅಂತಂದ್ರೆ, ಒಮ್ಮೆ ಒಂದು ದುರ್ಗಾ ಉತ್ಸವದ ಸಂದರ್ಭ ಶ್ರೀಮಾತೆಯವರು ತಮ್ಮ ತಮ್ಮಂದಿರ ಮಕ್ಕಳಿಗಾಗಿ ಒಂದಿಷ್ಟು ಹೊಸ ಬಟ್ಟೆ ಕೊಂಡುಕೊಂಡು ತರೋ ಹಾಗೆ ಒಬ್ಬ ಬ್ರಹ್ಮಚಾರಿಗಳನ್ನ ಕಳುಹಿಸಿಕೊಟ್ರು. ಈ ಬ್ರಹ್ಮಚಾರಿಗಳು ಕೋಯಲ್ಪಾರ ಆಶ್ರಮದವರು. ಆದ್ರಿಂದ ಈ ಬ್ರಹ್ಮಚಾರಿಗಳಿಗೂ ಕೂಡ ಸ್ವದೇಶಿ ವಸ್ತುಗಳ ಮೇಲೆ ಅಭಿಮಾನ. ಅಂತೆಯೇ ಅವರು ಸ್ವದೇಶಿ ಮಗ್ಗುಗಳಲ್ಲಿ ತಯಾರಾದಂತಹ ಬಟ್ಟೆಗಳನ್ನೇ ಕೊಂಡುಕೊಂಡು ತಂದ್ರು. ಆದರೆ ಆ ಬಟ್ಟೆಗಳೆಲ್ಲ ಒರಟು, ಒಳ್ಳೆ ಆಕರ್ಷಕ ಅಂಚುಗಳೂ ಇರಲಿಲ್ಲ, ಬಣ್ಣ ಕೂಡ ಮಾಸಲು. ಆದ್ರಿಂದ ಮನೆಯ ಹುಡುಗಿಯರ್ಯಾರಿಗೂ ಈ ಬಟ್ಟೆಗಳು ಒಪ್ಪಿಗೆ ಆಗಲಿಲ್ಲ. ಅವುಗಳನ್ನ ವಾಪಸ್ ಕೊಟ್ಟು ನಾಜೂಕಿನ ಮಿಲ್ ಬಟ್ಟೆಗಳನ್ನೇ ತರಬೇಕು ಅಂತ ಆ ಹುಡುಗಿಯರೆಲ್ಲ ಹಠ ಹಿಡಿದ್ರು. ಅದಕ್ಕೆ ಬ್ರಹ್ಮಚಾರಿಗಳು ಬೇಸರಗೊಂಡು ಹೇಳ್ತಾರೆ, ಅಲ್ಲ, ಅವುಗಳೆಲ್ಲ ವಿದೇಶಿ ಬಟ್ಟೆಗಳು, ಅವುಗಳನ್ನ ನಾವು ಕೊಂಡುಕೊಳ್ಳದೆ ಅಂತ. ಆಗ ಅಲ್ಲೇ ಹತ್ತಿರದಲ್ಲಿ ಶ್ರೀಮಾತೆಯವರು ಕುಳಿತಿದ್ರು. ನಡೆದ ಸಂಭಾಷಣೆಯನ್ನ ಕೇಳಿಸಿಕೊಂಡು ಮುಗುಳು ನಗುತ್ತಾ ಹೇಳ್ತಾರೆ, ಮಗು, ಆ ವಿದೇಶಿಯರೂ ಕೂಡ ನನ್ನ ಮಕ್ಕಳೇ ಅಲ್ವೇ? ನಾನು ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಬೇಡವೆ? ನಾನು ಪಕ್ಷಪಾತ ಮಾಡೋದಕ್ಕೆ ಸಾಧ್ಯವೇ? ಹೋಗು, ಇವರು ಬಯಸಿದಂತಹ ಬಟ್ಟೆಗಳನ್ನೇ ತೆಗೆದುಕೊಂಡು ಬಾ ಅಂತ. ಇಲ್ಲಿ ನಾವು ಶ್ರೀಮಾತೆಯವರ ಮನೋವೈಶಾಲ್ಯವನ್ನ ಇನ್ನಷ್ಟು ಪರಿಚಯ ಮಾಡಿಕೊಳ್ಳಬಹುದಾಗಿದೆ. ಈಗ ಇಲ್ಲಿ ಒಂದು ಪ್ರಶ್ನೆ ಕೂಡ ಹೇಳಬಹುದಾಗಿದೆ. ಏನು ಅಂತಂದ್ರೆ, ಶ್ರೀಮಾತೆಯವರ ಅಭಿಪ್ರಾಯದ ಪ್ರಕಾರ ನಾವು ಪರದೇಶಿ ವಸ್ತುಗಳಿಗೆ ಪ್ರೋತ್ಸಾಹ ಕೊಟ್ಟದ್ದಾದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಂತನ್ನೋದು ಸಮತೋಲ ಕಳೆದುಕೊಂಡು ಜನ ಸಂಕಟಕ್ಕೆ ಗುರಿಯಾಗುವುದಿಲ್ವೇ ಅಂತ. ಇದೊಂದು ದೊಡ್ಡ ಪ್ರಶ್ನೆ. ಆದರೆ ಆರ್ಥಿಕ ಸಮತೋಲ ಕೆಡೋದಕ್ಕೆ ಕೇವಲ ಪರದೇಶಿ ವಸ್ತು ಪ್ರೋತ್ಸಾಹನವೇ ಕಾರಣವಲ್ಲ, ನಮ್ಮ ದೇಶದ ಜನರ ಮೈಗಳ್ಳತನವೂ ಕೂಡ ಮುಖ್ಯ ಕಾರಣ. ನಮ್ಮ ಜನರು ಹೇಗೆ ಮೈಗಳ್ಳರಾದರು ಅಂತನ್ನೋದಕ್ಕೂ ಕೂಡ ಕಾರಣ ಇದೆ. ಇದು ಶ್ರೀಮಾತೆಯವರಿಗೂ ಕೂಡ ತಿಳಿದಿದೆ. ಇದನ್ನು ನಾವು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನೋಡಲಿಕ್ಕಿದ್ದೇವೆ. ಅಂತೂ ಈಗ ಇಲ್ಲಿ ಶ್ರೀಮಾತೆಯವರು ಆ ಬ್ರಹ್ಮಚಾರಿಗಳಿಂದ ವಿದೇಶಿ ವಸ್ತುಗಳನ್ನೇ ತರಿಸಿಕೊಟ್ಟರೂ ಕೂಡ ಅವರು ಆ ಬ್ರಹ್ಮಚಾರಿಗಳ ಭಾವನೆಯನ್ನ ಅನಾದರ ಮಾಡಲಿಲ್ಲ. ಆದ್ರಿಂದ ಮುಂದೆ ಅವಶ್ಯಕತೆ ಬಂದಾಗ ವಿದೇಶಿ ಬಟ್ಟೆಗಳನ್ನ ಕೊಂಡುಕೊಳ್ಳೋದಿಕ್ಕೆ ಅವರು ಆ ಬ್ರಹ್ಮಚಾರಿಗಳನ್ನ ಕಳಿಸುತ್ತಿರಲಿಲ್ಲ, ಬೇರೆ ಇನ್ಯಾರನ್ನಾದರೂ ಕಳುಹಿಸುತ್ತಿದ್ರು. ಒಟ್ಟಿನಲ್ಲಿ ತಾಯಿಯ ಜವಾಬ್ದಾರಿ ಗುರುತರವಾದ್ದು, ಕಷ್ಟಕರವಾದ್ದು. ಅವಳು ತನ್ನ ವಿವಿಧ ಮನೋಭಾವದ ಮಕ್ಕಳ ಮನಸ್ಸಿನ ಸಮತೋಲವನ್ನ ರಕ್ಷಿಸಬೇಕಾಗಿದೆ. ಹಾಗೆಯೇ ಅದೇ ಮಕ್ಕಳಲ್ಲಿ ಅವಿವೇಕ, ದುಷ್ಟತನ ಏನಾದರೂ ಕಂಡು ಬಂದ್ರೆ ಕೆಂಡವಾಗಬೇಕಾಗುತ್ತದೆ ತಾಯಿ. ಒಂದು ಸಲ ಸಿಂಧುಬಾಲ ಅಂತನ್ನೋ ಒಂದೇ ಹೆಸರಿನ ಇಬ್ಬರು ಸ್ತ್ರೀಯರನ್ನ ಪೊಲೀಸರು ಕ್ರೂರವಾಗಿ ನಡೆಸಿಕೊಂಡ್ರು ಅಂತನ್ನೋ ವರ್ತಮಾನ ಶ್ರೀಮಾತೆಯವರಿಗೆ ತಲುಪಿತು. ಶ್ರೀಮಾತೆಯವರು ಸ್ವಭಾವತಃ ಶಾಂತ ಪ್ರಕೃತಿಯವರಾದರೂ ಕೂಡ ಇದನ್ನು ಕೇಳಿ ಕೆರಳಿದರು. ವಿಷಯ ಏನು ಅಂತಂದ್ರೆ, ಶ್ರೀಮಾತೆಯವರ ಜಿಲ್ಲೆಯಾದಂತಹ ಬಾಂಕುರಾದಲ್ಲಿ ದೇವೇನ್ ಬಾಬು ಅಂತ ಒಬ್ಬ ಮನುಷ್ಯ ಇದ್ದ. ಅವನ ಪತ್ನಿಯ ಹೆಸರು ಸಿಂಧುಬಾಲ ಅಂತ, ಅವನ ತಂಗಿಯ ಹೆಸರು ಕೂಡ ಸಿಂಧುಬಾಲ ಅಂತ. ತಂಗಿ ಸಿಂಧುಬಾಲ ಆಗ ಗರ್ಭಿಣಿ. ಆಗಿನ ಸಂದರ್ಭ ಯಾವುದಾಗಿತ್ತು ಅಂತಂದ್ರೆ, ದೇಶದಲ್ಲಿ ಕ್ರಾಂತಿಕಾರಿ ಚಳುವಳಿ ನಡೆಯುತ್ತಿತ್ತು. ಈ ಚಳುವಳಿಯಲ್ಲಿ ಭಾಗವಹಿಸಿದವರನ್ನ ಬ್ರಿಟಿಷ್ ಸರ್ಕಾರದ ಪೊಲೀಸರಿಗೆ ಹತೋಟಿಗೆ ತರೋ ಕೆಲಸ.
ಈ ಹೊತ್ತಿಗೇನಾಗ್ಬಿಟ್ಟಿದೆ ಅಂತಂದ್ರೆ, ಸಿಂಧುಬಾಲ ಎಂಬ ಹೆಸರಿನವಳೊಬ್ಳು ಕ್ರಾಂತಿಕಾರಿ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದಾಳೆ ಅಂತ ಪೊಲೀಸರಿಗೆ ತಿಳಿದು ಬಂತು. ಎಲ್ಲಿದ್ದಾಳೆ ಈ ಸಿಂಧುಬಾಲೆ ಅಂತ ಊರೆಲ್ಲ ಹುಡುಕಿದ್ರು ಪೊಲೀಸ್ನವರು. ಆಗ ದೇವೇನ್ ಬಾಬುವಿನ ಗರ್ಭಿಣಿ ತಂಗಿ ಸಿಂಧುಬಾಲೆ ಗಂಡನ ಮನೆಯಲ್ಲಿ ಇದ್ಲು. ಈ ಪೊಲೀಸ್ನವರು ಮನೆ ಮನೆ ಹುಡುಕಿದಾಗ ಈ ಮನೆಯಲ್ಲಿ ಇರ್ತಕ್ಕಂತ ಸಿಂಧುಬಾಲೆ ಸಿಕ್ಕಿದ್ಲು. ಆದ್ರೆ ಚಳುವಳಿಗೂ ಇವಳಿಗೂ ಸಂಬಂಧವೇ ಇಲ್ಲ. ಆದ್ರೆ ಪೊಲೀಸರಿಗೆ ಅವೆಲ್ಲ ಬೇಕಾಗಿರಲಿಲ್ಲ. ಹೆಸರು ಸಿಂಧುಬಾಲೆ ತಾನೆ, ಆದ್ರಿಂದ ಇವಳೇ ಕ್ರಾಂತಿಕಾರಿ ಮಹಿಳೆ ಅಂತ ಅವಳನ್ನ ಬಂಧಿಸಿ ಕರೆದುಕೊಂಡು ಹೋಗ್ಬಿಟ್ರು. ಆಮೇಲೆ ನೋಡಿದ್ರೆ ಅದೇ ಜಿಲ್ಲೆಯಲ್ಲಿ ಇನ್ನೊಬ್ಬಳು ಸಿಂಧುಬಾಲೆ ಕೂಡ ಇರೋದು ಗೊತ್ತಾಯ್ತು. ಅವಳೇ ದೇವೇನ್ ಬಾಬುವಿನ ಹೆಂಡತಿ. ದೇವೇನ್ ಬಾಬುವಿನ ಹೆಂಡತಿಯನ್ನು ಕೂಡ ಹಿಡಿದು ಬಂಧಿಸಿದ್ರು ಪೊಲೀಸ್ನವರು. ಯಾಕೆ ಅಂದ್ರೆ ಇವರೊಳಗೆ ನಿಜವಾದ ಕ್ರಾಂತಿಕಾರಿ ಮಹಿಳೆ ಯಾರು ಅಂತ ಅನ್ನೋದನ್ನ ಆಮೇಲೆ ನೋಡ್ಕೊಳ್ಳೋಣ. ಈಗಂತೂ ಆ ಹೆಸರಿನವರು ಸಿಕ್ಕರಲ್ಲ, ಬಂಧಿಸಿ ಕರೆದುಕೊಂಡು ಹೋಗೋಣ ಅಂತ ಪೊಲೀಸರ ವಾದ. ಹೀಗೆ ಪೊಲೀಸರು ಅಪರಾಧಿಯನ್ನ ಹಿಡಿಯುವ ಉತ್ಸಾಹದಲ್ಲಿ ಇಬ್ಬರು ನಿರಪರಾಧಿ ಮಹಿಳೆಯರನ್ನ ಬಂಧಿಸಿ ಕರೆದುಕೊಂಡು ಹೊರಟರು. ಈ ಸುದ್ದಿ ಒಬ್ಬರಿಂದೊಬ್ಬರಿಗೆ ಹರಡಿ ಕೊನೆಗೆ ಶ್ರೀಮಾತೆಯವರ ತಮ್ಮ ಅಂದ್ರೆ ಸೋದರ ಕಾಳಿಮಾವನವರೆಗೆ ಬಂತು. ಕಾಳಿಮಾವ ವಾರ್ಡ್ ಬಂದು ಶ್ರೀಮಾತೆಯವರಿಗೆ ಈ ವಿಷಯ ತಿಳಿಸಿದ. ನೋಡಕ್ಕ, ಪೊಲೀಸರು ಆ ಹೆಣ್ಣು ಮಕ್ಕಳನ್ನ ಬಂಧಿಸಿ ನಡೆಸಿಕೊಂಡೇ ಹೋದ್ರು. ಗ್ರಾಮಸ್ಥರೆಲ್ಲ ಸೇರಿ ಪೊಲೀಸರನ್ನ ಪ್ರತಿಭಟಿಸಿದ್ರೂ ಕೂಡ ಫಲಕಾರಿಯಾಗಲಿಲ್ಲ. ಜಾಮೀನಿನ ಮೇಲೆ ಬಿಟ್ಬಿಡಿ ಅಂತ ಕೇಳಿಕೊಂಡ್ರು, ಒಪ್ಪಲಿಲ್ಲ. ವಾಹನದ ಮೇಲಾದರೂ ಕುಳ್ಳಿರಿಸಿಕೊಳ್ಳಿ ಅಂತ ವಿನಂತಿಸಿಕೊಂಡ್ರು, ಆದ್ರೆ ಯಾವುದಕ್ಕೂ ಅವರು ಕಿವಿ ಕೊಡಲಿಲ್ಲ ಅಂತ. ಈ ಕ್ರೂರ ವರ್ತಮಾನವನ್ನ ಕೇಳಿದಂತಹ ಶ್ರೀಮಾತೆಯವರು ಆಶ್ಚರ್ಯದಿಂದ ಉದ್ಗರಿಸಿದ್ರು. ಇದೇನು ಸುದ್ದಿ ಹೇಳ್ತಾ ಇದ್ದೀ ನೀನು ಅಂತ. ಆಗ ಅವರ ಇಡೀ ಶರೀರ ಕಂಪಿಸ್ತಾ ಇತ್ತು, ಕೋಪದಿಂದ ಮುಖ ಕೆಂಪಾಯ್ತು. ಹೇಳ್ತಾರೆ, ಇದೇನು ಕಂಪನಿಯವರ ಆಜ್ಞೆಯೋ ಅಥವಾ ಪೊಲೀಸರ ದಬ್ಬಾಳಿಕೆಯೋ? ವಿಕ್ಟೋರಿಯಾ ರಾಣಿಯ ಆಡಳಿತದಲ್ಲಂತೂ ನಾವು ಈ ಬಗೆಯ ಅಮಾನುಷ ವ್ಯವಹಾರವನ್ನ ಕೇಳಿಯೇ ಇರಲಿಲ್ಲ. ಇದು ಒಂದು ವೇಳೆ ಕಂಪನಿ ಸರ್ಕಾರದ ಆಜ್ಞೆಯೇ ಆಗಿದ್ದಲ್ಲಿ ಇನ್ನು ಅವರ ಆಳ್ವಿಕೆಗೆ ಕೊನೆಗಾಲ ಬಂದಂತೆಯೇ. 4-8 ಬಿಗಿದು ಅವರ ಕೈಯಿಂದ ಆ ಹೆಣ್ಣು ಮಕ್ಕಳನ್ನ ಬಿಡಿಸಿಕೊಂಡು ಬರಬಲ್ಲಂತ ಧೀರರು ಯಾರು ಇರಲಿಲ್ಲವೇ ಅಲ್ಲಿ ಅಂತ ಶ್ರೀಮಾತೆಯವರು ಇಷ್ಟೊಂದು ಕೋಪಿಸಿಕೊಂಡು ಹೇಳ್ತಾ ಇದ್ದಾರೆ. ಶ್ರೀಮಾತೆಯವರ ಬಿರುಸನ್ನ ಗಮನಿಸಬೇಕು ನಾವಿಲ್ಲಿ. ಅವರು ಕೇವಲ ಅಡಿಗೆ ಮಾಡಿ ಬಡಿಸೋ ಮೆತ್ತಗಿನ ತಾಯಿಯಲ್ಲ, ವಿವೇಕ ಪ್ರಜ್ಞೆಯನ್ನ ಬಡಿದೆಬ್ಬಿಸಬಲ್ಲಂತಹ ಮಹಾತಾಯಿ, ದೌರ್ಜನ್ಯವನ್ನು ದಮನ ಮಾಡಿಬಿಡಬಲ್ಲಂತಹ ಧೀರ ತಾಯಿ. ಪರಮ ಸಾತ್ವಿಕರಾದಂತಹ ಶ್ರೀಮಾತೆಯವರ ಮನಸ್ಸಿನಲ್ಲಿ ಈ ಅವಿವೇಕಿ ಪೊಲೀಸರ ವಿಷಯವಾಗಿ ಎಂಥ ಪ್ರತಿಕ್ರಿಯೆ ಎದ್ದಿತು ಅಂತಂದ್ರೆ, ಇದರ ಪ್ರತಿಫಲವೋ ಎಂಬ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಅವರಿಗೆ ಸುದ್ದಿ ತಲುಪಿತು, ಆ ಮಹಿಳೆಯರಿಗೆ ಬಿಡುಗಡೆ ಆಯಿತು ಅಂತ. ಇದನ್ನು ಕೇಳಿ ಶ್ರೀಮಾತೆಯವರಿಗೆ ಎಷ್ಟೋ ಸಮಾಧಾನ ಆಯಿತು. ಹೇಳ್ತಾರೆ, ಈ ವರ್ತಮಾನ ನನಗಿಂದು ಸಿಗದೆ ಹೋಗಿದ್ರೆ ರಾತ್ರಿ ನನಗೆ ನಿದ್ರೆಯೇ ಬರುತ್ತಿರಲಿಲ್ಲ ಅಂತ. ಈಗ ಸ್ವಲ್ಪ ಹೊತ್ತಿನ ಮೊದಲು ಶ್ರೀಮಾತೆಯವರು ಒಂದು ಮಾತು ಹೇಳಿದ್ರಲ್ಲ, ಇದು ಒಂದು ವೇಳೆ ಕಂಪನಿ ಸರ್ಕಾರದ ಆಜ್ಞೆಯೇ ಆಗಿದ್ದಲ್ಲಿ ಇನ್ನು ಅವರ ಆಳ್ವಿಕೆಗೆ ಕೊನೆಗಾಲ ಬಂದಂತೆಯೇ ಅಂತ. ಈ ಮಾತನ್ನ ಅವರು ಆಡಿದ್ದು 1916-17 ಸುಮಾರಿಗೆ. ಅವರು ಈ ಮಾತನ್ನ ಹೇಳಿದಂತ ಕೇವಲ 29-30 ವರ್ಷಗಳಲ್ಲೇ, ಅಂದ್ರೆ 1947 ಬ್ರಿಟಿಷ್ ಸರ್ಕಾರ ಇಲ್ಲಿಂದ ಬಿಟ್ಟು ಹೋಯಿತು ಅಂತನ್ನೋ ವಿಷಯವನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಇನ್ನೊಂದು ಸಂದರ್ಭ, ಶ್ರೀಮಾತೆಯವರು ಆಗ ಕೋಯಲ್ಪಾರದಲ್ಲಿ ಇದ್ರು. ಮೊದಲ ಜಾಗತಿಕ ಯುದ್ಧ ಭರದಿಂದ ಸಾಗಿತ್ತು. ಒಂದು ದಿನ ಪ್ರಬೋಧ ಚಂದ್ರ ಚಟರ್ಜಿ ಎಂಬೊಬ್ಬ ಭಕ್ತ ಶ್ರೀಮಾತೆಯವರಲ್ಲಿಗೆ ಬಂದು ಪ್ರಣಾಮ ಸಲ್ಲಿಸಿದ ಮೇಲೆ ಶ್ರೀಮಾತೆಯವರು ಅವನ ಯೋಗಕ್ಷೇಮವನ್ನು ವಿಚಾರಿಸಿದ್ರು. ಬಳಿಕ ಹೇಳ್ತಾರೆ,
ಏನಪ್ಪ ಯುದ್ಧ ಸಮಾಚಾರ ಏನು ಎಷ್ಟೊಂದು ಜನ ಸತ್ರು ನೋಡು ಮನುಷ್ಯರನ್ನು ಕೊಲ್ಲೋದಕ್ಕೆ ಎಂತೆಂಥ ಯಂತ್ರಗಳನ್ನು ಕಂಡುಹುಡುಕಿದ್ದಾರೆ ನೋಡು ಅವರು ಇವಲ್ಲದೆ ಟೆಲಿಗ್ರಾಫು ಇತ್ಯಾದಿ ಎಷ್ಟೊಂದು ಸಲಕರಣೆಗಳೆಲ್ಲ ಇವೆ ಈಗ ಉದಾಹರಣೆಗೆ ನೋಡು ರಾಜ್ ಬಿಹಾರಿ ನಿನ್ನೆ ಕಲ್ಕತ್ತಾದಿಂದ ಹೊರಟ ಇವತ್ತು ಇಲ್ಲಿಗೆ ತಲುಪಿಬಿಟ್ಟ ಹಿಂದಿನ ಕಾಲದಲ್ಲಾಗಿದ್ರೆ ನಾವೆಲ್ಲ ಎಷ್ಟೊಂದು ಕಷ್ಟಪಟ್ಟು ಕಾಲ್ನಡಿಗೆಯಲ್ಲೇ ದಕ್ಷಿಣೇಶ್ವರಕ್ಕೆ ಹೋಗಬೇಕಾಗಿತ್ತು ಅಂತ ಕಂಪನಿ ಸರ್ಕಾರ ಮಾಡಿಕೊಟ್ಟಂತಹ ಅನುಕೂಲತೆಗಳನ್ನ ಮೆಚ್ಚಿಕೊಳ್ತಾ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು ಇದನ್ನು ಕೇಳಿ ಪ್ರಬೋಧ ಚಂದ್ರನಿಗೆ ಉತ್ಸಾಹ ಏರಿತು ಅವನು ಕಂಪನಿ ಸರ್ಕಾರದ ಆರಾಧಕ ಆದ್ದರಿಂದ ಈಗ ಶ್ರೀಮಾತೆಯವರು ಮಾಡಿದಂತಹ ಪ್ರಶಂಸೆ ಕೇಳಿ ಉತ್ಸಾಹಿತನಾಗಿ ಪಾಶ್ಚಾತ್ಯ ವಿಜ್ಞಾನದ ಕೊಡುಗೆಯನ್ನ ಒಳ್ಳೆ ಆವೇಶದಿಂದ ತಾನೂ ಪ್ರಶಂಸೆ ಮಾಡೋದಕ್ಕೆ ಶುರು ಮಾಡ್ತಾನೆ ಅಮ್ಮ ನಿಜ ನಿಜ ಬ್ರಿಟಿಷ್ ಸರ್ಕಾರ ನಮ್ಮ ದೇಶದಲ್ಲಿ ಅನೇಕ ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ ಅಂತ ಆಗ ಶ್ರೀಮಾತೆಯವರು ಅವನ ಬುದ್ಧಿಗೆ ಬೆಳಕು ಬೀರ್ತಾ ಹೇಳ್ತಾರೆ ಆದರೆ ಮಗು ದೇಶದಲ್ಲಿ ಅನ್ನ ಬಟ್ಟೆಯ ಅಭಾವ ಹೆಚ್ಚಾಗಿ ಬಿಟ್ಟಿದೆಯಲ್ಲ ಹಿಂದೆ ಅನ್ನಕ್ಕೆ ಇಷ್ಟೊಂದು ಕೊರತೆ ಇರಲಿಲ್ಲ ಅಂತ ಇಲ್ಲಿ ಇಡೀ ದೇಶದ ನಿಜವಾದ ಸ್ಥಿತಿಗತಿಗಳೇನು ಅಂತನ್ನೋದನ್ನ ಸ್ಪಷ್ಟವಾಗಿ ಗ್ರಹಿಸಬಲ್ಲ ಶ್ರೀಮಾತೆಯವರ ಸಾಮರ್ಥ್ಯವನ್ನ ಗುರುತಿಸಬೇಕು ನಾವು ತಾಯಿ ಹೃದಯ ಅಂತನ್ನೋದು ತನ್ನ ಸಂತಾನದ ವಿಷಯವಾಗಿ ಮೊದಲು ಗಮನಕ್ಕೆ ತಂದುಕೊಳ್ಳತಕ್ಕಂತಹ ಅಂಶವೇ ಇದು ಅನ್ನ ಬಟ್ಟೆ ಬ್ರಿಟಿಷರ ಆಳ್ವಿಕೆಯಿಂದ ಭಾರತಕ್ಕೆ ಎಷ್ಟೋ ಅನುಕೂಲಗಳೆಲ್ಲ ಆಗಿವೆ ಅಂತನ್ನೋದನ್ನ ಗುರುತಿಸೋದ್ರ ಜೊತೆಗೇನೇನೆ ಅವರಿಂದ ಆದಂತಹ ಅನಾಹುತಗಳನ್ನ ಗುರುತಿಸುವಲ್ಲಿ ಶ್ರೀಮಾತೆಯವರ ಕಣ್ಣು ಮಂದವಾಗಿರಲಿಲ್ಲ ಇನ್ನೊಂದು ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ ಆಗ ದೇಶದಲ್ಲಿ ಬಟ್ಟೆಯ ಅಭಾವ ಸ್ತ್ರೀಯರು ಮನೆಯ ಹೊರಗೆ ಬರೋದಕ್ಕೆ ಸಾಧ್ಯವಿರಲಿಲ್ಲ ಮೈ ಮುಚ್ಚಿಕೊಳ್ಳೋದಕ್ಕೆ ಬಟ್ಟೆ ಇದ್ರೆ ತಾನೆ ಒಟ್ಟಿನಲ್ಲಿ ಮಾನ ಕಾಪಾಡಿಕೊಳ್ಳೋದೇ ಅಸಾಧ್ಯವಾಗಿ ಆತ್ಮಹತ್ಯೆ ಮಾಡಿಕೊಂಡವರ ಸುದ್ದಿ ದಿನಾಲು ವಾರ್ತಾಪತ್ರಿಕೆಗಳಲ್ಲಿ ಕಾಣಬರ್ತಿತ್ತು ಒಂದು ದಿನ ಯಾರೋ ಒಬ್ರು ಬಂದು ಶ್ರೀಮಾತೆಯವರಿಗೆ ಈ ದುರ್ದಶೆಯನ್ನ ತಿಳಿಸಿದಾಗ ಅವರ ಹೃದಯ ಮರುಗಿತು ಕಪೋಲದ ಮೇಲೆ ಕಣ್ಣೀರು ತೊಟ್ಟಿಕಿತು ಕೊನೆಗೆ ದುಃಖದ ಆವೇಗವನ್ನ ತಾಳಲಾರದೆ ಹೇಳ್ತಾರೆ ಯಾವಾಗ ಅವರು ಇಲ್ಲಿಂದ ಹೊರಟು ಹೋದಾರು ಎಂದಿಗ ಅವರೆಲ್ಲ ಇಲ್ಲಿಂದ ತೊಲಗಿಯಾರು ಅಂತ ಅವರು ಅಂದ್ರೆ ಬಿಳಿಯರು ಶ್ರೀಮಾತೆಯವರ ಈ ಉದ್ಗಾರದ ನುಡಿಗಳನ್ನ ಕೇಳಿದಾಗ ನಮಗನ್ನಿಸಬಹುದು ಏನಿತು ಆ ಪಾಶ್ಚಾತ್ಯರು ತಮ್ಮ ಮಕ್ಕಳೇ ಅಂತ ಹೇಳಿದಂತ ಔದಾರ್ಯದ ಮಾತಲ್ಲಿ ಈಗ ಎಂದಿಗ ಅವರೆಲ್ಲ ಇಲ್ಲಿಂದ ತೊಲಗಿಯಾರು ಅಂತನ್ನೋ ಈ ತಿರಸ್ಕಾರದ ಮಾತಲ್ಲಿ ಅಂತ ನಿಜ ಎಂಥ ತಾಯಿ ಹೃದಯವಾದರೂ ಮಕ್ಕಳ ಕಚ್ಚಾಟ ಹೆಚ್ಚಾದಾಗ ಪರಸ್ಪರ ಹಿಂಸೆ ಹೆಚ್ಚಾದಾಗ ಅವರವರು ತಮ್ಮ ಜಾಗದಲ್ಲಿ ಸುಮ್ಮನಿರಲಿ ಅಷ್ಟೇ ಸಾಕು ಅಂತ ಇಷ್ಟಪಡುತ್ತದೆ ಈ ಮಕ್ಕಳು ಒಟ್ಟಿಗಿರೋದು ಸಾಕು ಪರಸ್ಪರ ಕಿತ್ತು ತಿನ್ನೋದು ಸಾಕು ಅಂತ ಆದ್ರಿಂದಲೇನೆ ಶ್ರೀಮಾತೆಯವರು ದುಃಖದಿಂದ ಉದ್ಗರಿಸ್ತಾರೆ ಯಾವಾಗ ಅವರೆಲ್ಲ ಇಲ್ಲಿಂದ ಹೊರಟು ಹೋದಾರು ಅಂತ ಶ್ರೀಮಾತೆಯವರು ಕಣ್ಣೀರ್ ಕರೆದು ಅಂದು ಆಡಿದ ಮಾತು ಕೆಲವೇ ವರ್ಷಗಳಲ್ಲಿ ನಿಜವಾಗಿ ಹೋಯಿತು ನಮ್ಮನ್ನ ಕಿತ್ತು ತಿನ್ನುವವರು ಹೊರಟು ಹೋದ್ರು ಈಗ ನಾವು ಸ್ವತಂತ್ರರು ಆದ್ರಿಂದ ಸ್ವತಂತ್ರವಾಗಿ ಕಿತ್ತಾಡ್ತಾ ಇದ್ದೇವೆ ಕಿತ್ತು ತಿನ್ನುತ್ತಾ ಇದ್ದೇವೆ ಈ ವಿಷಯ ಆಗಿರಲಿ ಶ್ರೀಮಾತೆಯವರು ಸ್ವಲ್ಪ ಹೊತ್ತಿನ ಮೇಲೆ ಪುನಃ ಸಂತಾಪದಿಂದ ಹೇಳ್ತಾರೆ ಹಿಂದೆ ಪ್ರತಿಯೊಬ್ಬರ ಮನೆಯಲ್ಲೂ ಚರ್ಖ ಇರ್ತಿತ್ತು ಹೊಲದಲ್ಲಿ ಹತ್ತಿ ಬೆಳೆದಿದ್ರು ಎಲ್ಲರೂ ತಮ್ಮ ತಮ್ಮ ಬಟ್ಟೆಗಳನ್ನ ತಾವೇ ನೇಯ್ದುಕೊಳ್ತಿದ್ರು ಆಗ ಬಟ್ಟೆಯ ಅಭಾವವೇ ಇರ್ತಿರ್ಲಿಲ್ಲ ಆದ್ರೆ ಈ ಕಂಪನಿ ಸರ್ಕಾರ ಬಂತು ಎಲ್ಲವನ್ನೂ ಹಾಳು ಮಾಡಿತು ಈ ಕಂಪನಿಯವರು ಸುಖದ ಆಸೆ ತೋರಿಸಿದ್ರು ರೂಪಾಯಿಗೆ 4 ಧೋತಿ ಮತ್ತೆ ಒಂದು ಧೋತಿ ಉಚಿತ ಅಂತ ಹೀಗೆಲ್ಲ ಆಸೆ ತೋರಿಸಿದ್ರು ಸರಿ ಎಲ್ಲ ಬಾಬುಗಳಾಗಿ ಬಿಟ್ರು ಚರಕಗಳೆಲ್ಲ ಮೂಲೆ ಸೇರಿದವು ಪರಿಣಾಮವಾಗಿ
ಈಗ ಈ ಬಾಬುಗಳೆಲ್ಲ ಕಾಬುಗಳಾಗಿ ಬಿಟ್ಟಿದ್ದಾರೆ ಅಂತ. ಶ್ರೀಮಾತೆಯವರ ವ್ಯಾವಹಾರಿಕ ಪರಿಜ್ಞಾನ ಎಷ್ಟು ಆಳವಾಗಿತ್ತು ಅಂತನ್ನೋದು ಅವರ ಈ ಮಾತಿನಿಂದ ನಮಗೆ ತಿಳಿದು ಬರುತ್ತೆ. ಬ್ರಿಟಿಷರು ರೂಪಾಯಿಗೆ ನಾಲ್ಕು ಧೋತಿ ಕೊಡೋದಕ್ಕೆ ಬಂದಾಗ ನಮ್ಮ ಜನ ಅದಕ್ಕೆ ಬಾಯಿ ಬಿಟ್ಟು ಚರಕ ಎಸೆದು ಎಲ್ಲ ಬಾಬುಗಳಾಗಿಬಿಟ್ರು ಅಂತ ಶ್ರೀಮಾತೆಯವರು ಹೇಳುವಾಗ ಅವಿವೇಕದಿಂದ ಇಟ್ಟಂತಹ ಒಂದು ತಪ್ಪು ಹೆಜ್ಜೆ ಜನತೆಯನ್ನ ಕ್ರಮೇಣ ಹೇಗೆ ಅವನತಿಗಿಳಿಸಿ ಬಿಡುತ್ತದೆ ಅಂತ ಅನ್ನೋದನ್ನ ಶ್ರೀಮಾತೆಯವರು ತುಂಬಾ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಗ್ಗದ ಧೋತಿ ಕೊಂಡುಕೊಂಡು ಎಲ್ಲರೂ ಬಾಬುಗಳಾಗಿಬಿಟ್ರು ಅಂತಾರೆ. ಬಾಬುಗಳು ಅಂತಂದ್ರೆ ವಿಲಾಸಿಗಳು ಅಂತ, ಮೈ ಮುರಿಯದೆ ಸುಖವಾಗಿರಬೇಕು ಅನ್ನೋವರು ಅಂತ. ಈ ಬಾಬುಗಳು ಚರಕಗಳನ್ನ ಮೂಲೆ ಪಾಲು ಮಾಡಿದ್ರಿಂದ ಈಗ ಅವರೆಲ್ಲ ಕಾಬುಗಳಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಕಾಬು ಅಂತಂದ್ರೆ ಮೂಲೆ ಪಾಲು ಅಂತ. ಈ ಬಾಬುಗಳು ಮೈಗಳ್ಳತನದಿಂದಾಗಿ ಚರಕಗಳನ್ನೇ ಮೂಲೆ ಪಾಲು ಮಾಡಿದವರು ಈಗ ಅವರೇ ಮೂಲೆ ಪಾಲಾಗೋ ಹಾಗಾಗಿದೆ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಸ್ವಾವಲಂಬನೆಯ ಮರ್ಮವನ್ನ ಮನಮುಟ್ಟಿಸ್ತಾ ಇದ್ದಾರೆ ಇಲ್ಲಿ ಶ್ರೀಮಾತೆಯವರು. ಈ ಸಂದರ್ಭದಲ್ಲಿ ನಾವು ಒಂದು ವಿಷಯ ನೆನಪಿಟ್ಟಿರಬೇಕು. ಏನು ಅಂತಂದ್ರೆ, ಗಾಂಧೀಜಿಯವರ ಚರಕ ಚಳುವಳಿಯೇ ಆಗಲಿ ಅಸಹಕಾರ ಚಳುವಳಿಯೇ ಆಗಲಿ ಇನ್ನೂ ಆಗ ಪ್ರಾರಂಭವಾಗಿರಲಿಲ್ಲ ಅಂತ. ಒಟ್ಟಿನಲ್ಲಿ ದೇಶದ ದುಃಖ ದುರ್ದಶೆಗಳನ್ನ ಕಂಡು ಶ್ರೀಮಾತೆಯವರ ಹೃದಯ ಮರುಗಿತು. ವಿದೇಶಿ ಶಾಸಕರ ದುಷ್ಕೃತ್ಯ ದಬ್ಬಾಳಿಕೆಗಳನ್ನ ಕಂಡು ಕೋಪದಿಂದ ಅವರ ಕಣ್ಣು ಕೆಂಪೇರಿತ್ತು. ಅಥವಾ ಧಾರಾಕಾರ ಕಣ್ಣೀರು ಸುರಿಸುತ್ತಿದ್ರು ಕೂಡ. ಆದರೆ ಅವರು ಈ ಎಲ್ಲ ದುಃಖ ದುರ್ದಶೆಗಳ ಪರಿಹಾರಕ್ಕೆ ಶ್ರೀರಾಮಕೃಷ್ಣರನ್ನೇ ಅವಲಂಬಿಸಿದ್ರು. ಇತರರಿಗೂ ಕೂಡ ಇದೇ ಉಪಾಯವನ್ನು ಹೇಳಿಕೊಟ್ರು. ಆ ಸ್ವದೇಶಿ ಚಳುವಳಿಯ ಕಾಲದಲ್ಲಿ ಒಬ್ಬ ದೇಶಭಕ್ತ ಶ್ರೀಮಾತೆಯವರ ಬಳಿಗೆ ಬಂದು ಅವರನ್ನು ಕೇಳ್ತಾನೆ, ಅಮ್ಮ, ನಮ್ಮ ದೇಶದ ದುಃಖ ದುರ್ದಶೆಗಳೆಲ್ಲ ಕೊನೆಗೊಳ್ಳೋ ಹಾಗಿಲ್ವೇನು ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಶ್ರೀರಾಮಕೃಷ್ಣರು ಬಂದ ಮುಖ್ಯ ಉದ್ದೇಶವೇ ಅದು ಅಂತ. ಆದ್ರಿಂದಲೇ ಅವರು ಕಲ್ಕತ್ತಾ ಹೊರಟವರು ಕೋಯಲ್ಪಾರ ಆಶ್ರಮದಲ್ಲಿ ಇಳಿದು ಅಲ್ಲಿ ಶ್ರೀರಾಮಕೃಷ್ಣರನ್ನ ಸಂಸ್ಥಾಪಿಸಬೇಕು ಅಂತ ನಿರ್ಧರಿಸಿದ್ದು. ಆದ್ರಿಂದಲೇ ಅವರು ಕೇದಾರ ಬಾಬುವಿಗೆ ಅವನ ಚಳುವಳಿ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಶ್ರೀರಾಮಕೃಷ್ಣರನ್ನ ಪ್ರತಿದಿನ ಪೂಜಿಸಿಕೊಂಡು ಬರಬೇಕು ಅಂತ ತಿಳಿಸಿದ್ದು. ಯಾಕೆ ಅಂದ್ರೆ ಶ್ರೀರಾಮಕೃಷ್ಣ ಕೃಪೆಯ ಆಧಾರವಿಲ್ಲದಿದ್ರೆ ಈ ಭಕ್ತರೆಲ್ಲ ನೆಲೆ ತಪ್ಪುವ ಸಂಭವ ಇದೆ ಅಂತ. ಆದ್ರಿಂದಲೇ ಈಗ ಶ್ರೀಮಾತೆಯವರು ಕೋಯಲ್ಪಾರ ಆಶ್ರಮಕ್ಕೆ ಹೊರಟಿದ್ದಾರೆ. ಅದು ನವೆಂಬರ್ ತಿಂಗಳ ಮಧ್ಯಭಾಗ, ಬೆಳಗ್ಗಿನ ಹೊತ್ತು, ಚಳಿ. ಆದರೆ ಕೋಯಲ್ಪಾರದಲ್ಲಿ ಶ್ರೀಮಾತೆಯವರೇ ಶ್ರೀರಾಮಕೃಷ್ಣರ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಆದ್ರಿಂದ ಮುಂಜಾನೆಯೇ ಪಲ್ಲಕ್ಕಿಯಲ್ಲಿ ಹೊರಟರು. ಜೊತೆಗೆ ಹೊರಟಂತಹ ಲಕ್ಷ್ಮೀದೇವಿ, ಮಾಕು, ರಾಧು, ರಾಧುವಿನ ಗಂಡ ಮನ್ಮಥ, ಇವರೆಲ್ಲ ಬೇರೆ ಬೇರೆ ಪಲ್ಲಕ್ಕಿಗಳಲ್ಲಿ ಕುಳಿತರು. ನಮಗೆಲ್ಲ ಆಮಂತ್ರಣ ಪತ್ರಿಕೆ ಇಲ್ಲದೆ ಯಾವಾಗ ಮದುವೆ ಆಯಿತು ಈ ರಾಧಿಗೆ ಅಂತ ನೀವು ಕೇಳಬಹುದು. ರಾಧಿಯ ಗಂಡ ಮನ್ಮಥ ಕೂಡ ಅವರ ಜೊತೆಯಲ್ಲಿ ಹೊರಟಿದ್ದ ಅಂತ ಕೇಳಿದಾಗ ನೀವು ಈ ಪ್ರಶ್ನೆ ಕೇಳಬಹುದು, ನಮಗೆಲ್ಲರಿಗೂ ಆಮಂತ್ರಣ ಪತ್ರಿಕೆ ಇಲ್ಲದೆ ಈ ರಾಧಿಗೆ ಯಾವಾಗ ಮದುವೆ ಆಯಿತು ಅಂತ. ಅದಕ್ಕೆ ಮುಂದೆ ರಾಧಿಯದ್ದೇ ಒಂದು ಕತೆ ಬರುತ್ತದೆ, ಆಗ ಹೇಳ್ತೇನೆ. ಹುಚ್ಚಿ ಸುರಬಾಲೆ, ನಳಿನಿ ದೇವಿ, ಭೂದೇವ ಮತ್ತಿತರರು ಕೂಡ ಎತ್ತಿನ ಗಾಡಿಯಲ್ಲಿ ಕುಳಿತರು. ಬ್ರಹ್ಮಚಾರಿ ಪ್ರಕಾಶ್ ಈ ಪ್ರಯಾಣದ ವ್ಯವಸ್ಥಾಪಕರು. ಕೋಯಲ್ಪಾರ ಆಶ್ರಮದಲ್ಲಿ ಶ್ರೀರಾಮಕೃಷ್ಣರ ಪ್ರತಿಷ್ಠಾಪನೆಗಾಗಿ ಭಕ್ತರೆಲ್ಲ ಸಾಕಷ್ಟು ವ್ಯವಸ್ಥೆ ಮಾಡಿಟ್ಟಿದ್ರು. ಶ್ರೀಮಾತೆಯವರು ಸ್ನಾನ ಮುಗಿಸಿಕೊಂಡು ಬಂದು ಶ್ರೀರಾಮಕೃಷ್ಣರ ಭಾವಚಿತ್ರವನ್ನ ಪೀಠದ ಮೇಲೆ ಪ್ರತಿಷ್ಠಾಪಿಸಿದ್ರು. ಅದರ ಬಳಿಯಲ್ಲೇ ತಮ್ಮ ಭಾವಚಿತ್ರವನ್ನು ಕೂಡ ಇಟ್ಟರು. ಬಳಿಕ ಯಥಾವಿಧಿಯಾಗಿ ಪೂಜೆ ಸಲ್ಲಿಸಿದರು. ಅವರ ಅನುಜ್ಞೆಯಂತೆ
ಬ್ರಹ್ಮಚಾರಿ ಕಿಶೋರಿ, ಮುಂದೆ ಇವರೇ ಸ್ವಾಮಿ ಪರಮೇಶ್ವರಾನಂದರು, ಇವರು ಹೋಮ ಮಾಡಿದರು. ಹೀಗೆ ಶ್ರೀರಾಮಕೃಷ್ಣರ ಪ್ರತಿಷ್ಠಾಪನಾ ಕಾರ್ಯ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದ ವಿತರಣೆಯಾಯಿತು. ಇದಾದ ಬಳಿಕ ಮಧ್ಯಾಹ್ನದ ಊಟಕ್ಕೆ ಮೊದಲು ಶ್ರೀಮಾತಿಯವರು ಲಕ್ಷ್ಮಿ ಮತ್ತು ನಳಿನಿಯೊಂದಿಗೆ ಹತ್ತಿರದಲ್ಲೇ ಇದ್ದ ಕೇದಾರ ಬಾಬುವಿನ ಮನೆಗೆ ಹೋದರು. ಪ್ರಕಾಶ ಬ್ರಹ್ಮಚಾರಿಗಳಿಗೆ ಈ ವಿಷಯ ತಿಳಿದಾಗ ಅವರಿಗೆ ಕೋಪ ಬಂದ್ಬಿಡ್ತು. ಅವರು ಆ ಸ್ಥಳೀಯ ಭಕ್ತರಿಗೆ ಗದರಿಸಿ ಹೇಳ್ತಾರೆ, ನಿಮಗೆಲ್ಲ ಶ್ರೀಮಾತಿಯವರ ಸ್ಥಾನಮಾನ ಏನು ಅಂತ ಗೊತ್ತೇ ಇಲ್ಲ ಅಂತ ಕಾಣುತ್ತೆ. ಅವ್ರನ್ನ ನಡೆಸಿಕೊಂಡೇ ಹೋದ್ರಲ್ಲ ನೀವೆಲ್ಲ, ನನಗಾದರೂ ಒಂದು ಮಾತು ತಿಳಿಸಿದ್ರೆ ನಾನಾದರೂ ಪಲ್ಲಕ್ಕಿಯ ಏರ್ಪಾಟ್ ಮಾಡ್ತಿದ್ದೆ. ಹೋಗ್ಲಿ, ಅವರು ವಾಪಸ್ ಬರುವಾಗಲಾದರೂ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಬನ್ನಿ ಅಂತ. ಆದರೆ ತಮ್ಮ ಈ ಮಾತನ್ನ ಆ ಕೋಯಲ್ಪಾರ ಆಶ್ರಮದವರು ನಡೆಸೋದಕ್ಕೆ ಮೊದಲೇ ಆ ಬ್ರಹ್ಮಚಾರಿಗಳು ತಾವೇ ಇನ್ನಿಬ್ಬರು ಆಶ್ರಮವಾಸಿಗಳನ್ನ ಕರೆದುಕೊಂಡು ಪಲ್ಲಕ್ಕಿಯೊಂದಿಗೆ ಹೊರಟರು. ಆದರೆ ಅರ್ಧದಾರಿಯಲ್ಲೇ ಶ್ರೀಮಾತಿಯವರು ಸಿಕ್ಕಿದ್ರು. ಆಗ ಬ್ರಹ್ಮಚಾರಿಗಳು ಅವರನ್ನ ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳೋ ಹಾಗೆ ವಿನಂತಿಸಿಕೊಂಡ್ರು. ಶ್ರೀಮಾತಿಯವರು ಆಗೇನೋ ಮರುಮಾತಿಲ್ಲದೆ ಕುಳಿತರು. ಆದರೆ ಆಶ್ರಮಕ್ಕೆ ಬರುತ್ತಲೇ ಆ ಬ್ರಹ್ಮಚಾರಿಗಳನ್ನ ಗದರಿಸಿ ಹೇಳ್ತಾರೆ, ನೋಡಪ್ಪ ಇದು ನಮ್ಮ ಹಳ್ಳಿ, ಈ ಆಶ್ರಮ ನನ್ನ ಬೈಠಕ್ಕಾನೆ, ಈ ಆಶ್ರಮವಾಸಿಗಳೆಲ್ಲ ನನ್ನ ಸ್ವಂತದವರೇ, ನಾನು ಎಲ್ಲಿ ಇರುವಷ್ಟು ದಿನವಾದರೂ ಸ್ವಲ್ಪ ಸ್ವತಂತ್ರವಾಗಿ ಓಡಾಡಿಕೊಂಡಿರ್ತೇನೆ, ಕಲ್ಕತ್ತಾದಿಂದ ಇಲ್ಲಿಗೆ ಬಂದಾಗ ನನಗೆ ಹೊಸ ಚೇತನ ಬಂದಾಗನಿಸ್ತದೆ, ಅಲ್ಲಿ ಕಲ್ಕತ್ತಾದಲ್ಲಿ ನೀವೆಲ್ಲ ನನ್ನನ್ನ ಪಂಜರದೊಳಗೆ ಕೂಡಿ ಹಾಕಿಬಿಡ್ತೀರಿ, ಅಲ್ಲಿ ನನಗೆ ಯಾವಾಗಲೂ ನಿರ್ಬಂಧ, ಇಲ್ಲಿಯೂ ಕೂಡ ನಾನು ಅದೇ ಪ್ರಕಾರ ಇರಬೇಕು ಅಂತಂದ್ರೆ ಅದು ನನ್ನಿಂದ ಸಾಧ್ಯವೇ ಇಲ್ಲ, ನೀನು ಬೇಕಾದ್ರೆ ಹೋಗಿ ಶರತ್ಗೆ ಹಾಗೆ ಹೇಳು ಅಂತ. ಆಗ ಪ್ರಕಾಶ ಬ್ರಹ್ಮಚಾರಿಗಳು ಕ್ಷಮೆ ಕೇಳಿಕೊಂಡ್ರು, ಅಮ್ಮ ನಿಮ್ಮನ್ನು ನೋಡಿಕೊಳ್ಳೋದ್ರಲ್ಲಿ ನನ್ನ ಕಡೆಯಿಂದ ಲೋಪ ಆಗಬಾರದು ಅಂತನ್ನೋ ಉದ್ದೇಶದಿಂದ ನಾನು ಹಾಗೆ ಮಾಡಿದೆ ಅಷ್ಟೇ, ನನ್ನ ಅವಿವೇಕದಿಂದಾಗಿ ನಿಮ್ಮ ಸ್ವಾತಂತ್ರ್ಯಕ್ಕೆ ತಡೆ ಆಯಿತು, ದಯವಿಟ್ಟು ಕ್ಷಮಿಸಬೇಕು ಅಂತ. ಈಗ ಶ್ರೀಮಾತಿಯವರು ಬ್ರಹ್ಮಚಾರಿಗಳನ್ನ ಕ್ಷಮಿಸಿದ್ರು ಅಂತ ಬೇರೆ ಹೇಳಬೇಕಾಗಿಲ್ಲ. ಆದರೆ ಈ ಘಟನೆಯನ್ನ ನಾವು ಬಗೆದು ಬಗೆದು ನೋಡಿದರೆ ಕೆಲವು ಒಳ್ಳೊಳ್ಳೆಯ ವಿಷಯಗಳು ನಮಗೆ ಸಿಗುತ್ತವೆ. ಒಂದನೇದಾಗಿ, ಈ ನಗರದ ಮನುಷ್ಯರು ನಾಗರಿಕತೆಯ ಹೆಸರಿನಲ್ಲಿ ತುಂಬಾ ಬಂಧನದಲ್ಲಿ ಇದ್ದ ಹಾಗಿದ್ದಾರೆ, ಬಂಧನವನ್ನ ಅನುಭವಿಸ್ತಾ ಇದ್ದಾರೆ. ಈ ನಾಗರಿಕತೆ ಅಂತ ಅನ್ನೋದು ಒಂದು ಚಿನ್ನದ ಪಂಜರ ಇದ್ದ ಹಾಗೆ ಅನ್ಬಹುದು. ಶ್ರೀಮಾತಿಯವರು ಕಲ್ಕತ್ತಾದ ನಾಗರಿಕತೆಯಲ್ಲಿ ಈ ಬಗೆಯ ಚಿನ್ನದ ಪಂಜರವನ್ನ ಕಂಡಿದ್ದಾರೆ. ಆದ್ರಿಂದಲೇ ಆ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ನಾನು ಕಲ್ಕತ್ತಾಗ ಬಂದಾಗ ನೀವೆಲ್ಲ ಅಲ್ಲಿ ನನ್ನನ್ನ ಪಂಜರದೊಳಗೆ ಕೂಡಿ ಹಾಕಿಬಿಡ್ತೀರಿ ಅಂತ, ನನಗೆ ಯಾವಾಗಲೂ ನಿರ್ಬಂಧ ಅಂತ. ಆದರೆ ಈ ಹಳ್ಳಿಯ ಜೀವನದ ವಾತಾವರಣವೇ ಬೇರೆ, ಇಲ್ಲಿ ನಿರಾತಂಕ, ಇಲ್ಲಿ ಪಂಜರ ಪಕ್ಷಿಯ ಜೀವನವಲ್ಲ, ಇಲ್ಲಿ ವನದ ಪಕ್ಷಿಯ ಜೀವನ, ತುಂಬಾ ನಿರಾತಂಕ. ಇಂಥ ನಿರಾತಂಕವಾದ ಹಳ್ಳಿಯಲ್ಲೂ ಕೂಡ ನಾನು ನಗರದಲ್ಲಿರೋ ಹಾಗೆ ಇರಬೇಕು ಅಂದ್ರೆ ಅದು ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಖಂಡಿತವಾಗಿ ಹೇಳ್ತಾರೆ ಶ್ರೀಮಾತಿಯವರು. ಶ್ರೀಮಾತಿಯವರು ತಮ್ಮ ಈ ಖಂಡಿತವಾದ ಅಭಿಪ್ರಾಯವನ್ನ ಪ್ರಾರಂಭದಿಂದಲೇ ಹೇಗೆ ಹೇಳಿಕೊಂಡು ಬರ್ತಿದ್ದಾರೆ ನೋಡಿ. ಹೇಳ್ತಾರೆ, ನೋಡಪ್ಪ ಇದು ನಮ್ಮ ಹಳ್ಳಿ, ಈ ಆಶ್ರಮ ನನ್ನ ಬೈಠಕ್ಕಾನೆ, ಈ ಆಶ್ರಮ ವಾಸಿಗಳೆಲ್ಲ ನನ್ನ ಸ್ವಂತದವರೇ ಅಂತ. ಅಂತಂದ್ರೆ ಏನರ್ಥ, ಇಲ್ಲಿ ನಿಮ್ಮ ಯಾವ ನಿರ್ಬಂಧವೂ ನಡೆಯೋದಿಲ್ಲ ಅಂತ. ಅಲ್ಲದೆ ಅವರು ಹೇಳಿದಂತಹ ಇನ್ನೊಂದು ಮಾತು ನೋಡಿ, ಕಲ್ಕತ್ತಾದಿಂದ ಇಲ್ಲಿಗೆ ಬಂದಾಗ ನನಗೆ ಹೊಸ ಚೇತನ ಬಂದಾಗ ಅನಿಸ್ತದೆ ಅಂತ. ಅಂತಂದ್ರೆ ಏನರ್ಥ, ನವಚೇತನ ತುಂಬುವುದಕ್ಕೆ ನಗರ ನಾಲಾಯಕ್ಕು ಅಂತ. ನಗರದಲ್ಲಿ ನವ ಕಾಂಚನ ತುಂಬಿಕೊಳ್ಳಬಹುದೇ ಹೊರತು ನವಚೇತನ ತುಂಬಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ. ಒಟ್ಟಿನಲ್ಲಿ ಇಲ್ಲಿ ಶ್ರೀಮಾತಿಯವರು ನಮಗೆ ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಗ್ರಾಮ ಜೀವನದ ಪ್ರಾಶಸ್ತ್ಯ ಇವುಗಳನ್ನ ತಿಳಿಸಿಕೊಡ್ತಿದ್ದಾರೆ ಅಂತನ್ನಬಹುದು ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತಿಯವರ ಕೃಪೆಯಿಂದ
ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.